ನನ್ನ ಹೆಸರು ಕೆಂಚ ನಾನೇನು ಸಾಧಿಸಬೇಕು ಅಂತ ಹೊರಟಿರೋನು ಇವತ್ತು ಈ ಸ್ಥಿತಿಯಲ್ಲಿ ಬಿದ್ದಿದ್ದೀನಿ ನಾನು ಬದುಕಬೇಕು ನನ್ನ ಜೀವನದ ಗುರಿನ ನಾನು ಮುಟ್ಟಬೇಕು ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ನಮ್ಮ ತಾಯಿ ನನ್ನನ್ನು ಬಹಳ ಪ್ರೀತಿ ಮಾಡ್ತಿದ್ರು ನನ್ನ ತಂಗಿ ನಾವೆಲ್ಲರೂ ಸಂತೋಷವಾಗಿದ್ದೆವು ಒಂದು ಸಾಮಾನ್ಯ ಕುಟುಂಬ ನಮ್ಮದು ನಮಗೆ ನಗುನೆ ಪ್ರತಿದಿನ ದೀಪಾವಳಿ ಆಗಿತ್ತು ನಾವಿದ್ದಿದ್ದು ಕಲಾಸಿಪಾಳ್ಯದಲ್ಲಿ
ಪ್ರೀತಿಯಿಂದ ಜಾನು ಜಾನಕಿ ಅಂತ ಕರಿಬಾರ್ದಾ? ತಗೋ ಜೇಬಲಿಕ್ಕೋ. ಇಷ್ಟು ದಿವಸ ಕರೆದಿದ್ದಕ್ಕೆ ಎಂತ ಮಗನ ಹಚ್ಚಿಕೊಟ್ಲು? ಮನೆಗೆ ಮಾರಿ ಊರಿಗೆ ಉಪಕಾರಿ ಬಿಟ್ರೆ ಸಿಗಲ್ಲ. ಏನ್ರಿ ಬೆಳಿ ಬೆಳಿಗ್ಗೆ ಬೈತಾ ಇದ್ದೀರಾ? ಈ ವಯಸ್ಸಲ್ಲಿ ನಿನ್ ಬೈದೆ ಪಕ್ಕದ ಮನೆಯೆಲ್ಲ ಬೈಕಾಗತ್ತೆ. ಇದಕ್ಕೇನು ಕಮ್ಮಿ ಇಲ್ಲ, ಯಾವಾಗ ನೋಡಿದ್ರು ಬೈಸ್ಕೊಳ್ಳದೆ. ಅದೆಲ್ಲ ಇರ್ಲಿ, ಎಲ್ಲಿ ನಿನ್ ಸುಪುತ್ರ? ಏನ್ರಾಯ್ರೆ ಮನೆ ಕೆಲಸ ತುಂಬಾ ಮಾಡ್ತಾ ಇದ್ದಾರೆ ಇವತ್ತು? ಚಿಲ್ಲರೆ ವಸೂಲಿ ಪ್ರೋಗ್ರಾಮ್ ಆಗ್ತಾಗಿದೆ. ಹಾಗೇನಿಲ್ಲಪ್ಪ, ಅಮ್ಮನ್ಗೆ ಮಂಡಿ ನೋವಂತೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಅದೇನ್ ಕೆಲಸ ಮಾಡ್ತೀಯೋ, ಮನೆ ಕೆಲಸ ಮಾಡಕ್ಕೂ ಕಮಿಷನ್ ಕೊಡ್ಬೇಕು ನಿನಗೆ. ಚೆನ್ನಾಗಿದೆ. ಏ ಅನಿ. ಪಾಪಾ. ಏನಮ್ಮ? ಇಪ್ಪತ್ತು ರೂಪಾಯಿ ಕೊಡು. ಇಪ್ಪತ್ತು ರೂಪಾಯ ಏನಕ್ಕಮ್ಮ? ಪೆನ್ ತಗೋಬೇಕಿತ್ತು ಪಾಪಾ. ಅರೆ ಏನಿದು ಸಿಗರೇಟು? ನನ್ ಜೋಬಲ್ಲಿ ಹಾಕ್ ಬಂತು. ಶರ್ಟೇ ನಿಮ್ದಲ್ಲ, ನಿಮ್ ಜೇಬ್ ನಿಮ್ದು ಹೇಗಾಗುತ್ತೆ ಪಾಪಾ? ತಗೊಳ್ಳಿ ಸರ್, ಒಳ್ಳೆ ಚಟ ಕಲ್ತಿದ್ದೀರಾ. ನಾನು ದಮ್ ಕಟ್ ದುಡಿತೀನಿ, ನೀವು ಆರಾಮಾಗಿ ದಮ್ ಹೊಡಿತೀರಾ, ಹೊಡಿರಿ. ಇದು ನಂದಲ್ಲಪ್ಪ, ಅದು ಆ ಗಿಲ್ಲಿದು. ಆರೋಗ್ಯ ಕೆಟ್ಟದು ಅಂತ ನಾನೇ ಈಸಿ ಇಟ್ಕೊಂಡಿದ್ದೆ. ಏನೆ ನಿಂಗ್ ಗೊತ್ತಿಲ್ವೇನೆ, ಅದೇ ಆ ಟೆರೆಸ್ ಮೇಲೆ ಕುತ್ಕೊಂಡು ಅವೆಲ್ಲ ಕ್ಯಾರ ಮಾಡ್ತಿದ್ದು. ಹೇಳೆ ನೀವು ಗುಂಡು ಹಾಕೊಂಡು ಕೇರೆ ಮಾಡೋದನ್ನ ನಾನೆಲ್ಲ ನೋಡಿದೆ? ರಾಯರ್ ಇದು ಬೇರೆ ಕಲ್ತಿದ್ದೀರಾ ಅಲ್ವೋ? ಎಸ್ ಎಸ್ ಎಲ್ ಸಿ 7 ಸರಿ ಫೇಲ್ ಆಗಿದ್ಯಾ? ಮತ್ತೆ ಕಟ್ಟಿ ಪಾಸ್ ಮಾಡೋಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾನ ಅಪ್ಪ? ಹಾಗೆಲ್ಲ ಬೈಬೇಡಪ್ಪ, ಎಲ್ರು ನನ್ ನೋಡ್ ನಗ್ತಾರೆ. ಅವರು ನಿನ್ ನೋಡ್ ನಗ್ತಾ ಇಲ್ವೋ? ನನಗೆ ನಿನ್ನಂತ ಮಗ ಇದನ್ನಲ್ಲ ಅಂತ ನನ್ ನೋಡ್ ನಗ್ತಾ ಇದ್ದಾರೆ ಅಪ್ಪ. ದಯವಿಟ್ಟು ಸುಮ್ನೇರಪ್ಪ ಪ್ಲೀಸ್. ಏನಯ್ಯ ಸೀತಾರಾಮ, ಬೆಳಿಗ್ಗೆ ಬೆಳಿಗ್ಗೆನೆ ಶುರುವಾಗಿ ಹೋಯ್ತಾ ಸಹಸ್ರನಾಮ ಸುಪ್ರಭಾತ ಎಲ್ಲ? ನೋ ಕೆಂಚ, ಹೋಗೋಗಿ ನಿಮ್ಮ ಅಪ್ಪನ ಕೈಲಿ ಯಾಕೋ ಸಿಕ್ಕಾಕೊಂಡೆ. ಮೊದಲೇ ಕುಲ್ಗೆಟ್ಟಿದ್ದಾನೆ, ಈಗ ಅವನಿಗೆ ತಪ್ಪಿಸ್ಕೊಳ್ಳೋ ಉಪಾಯ ಹೇಳ್ಕೊಡು. ಚೆನ್ನಾಗಿದೆ ಪಾಪ. ಟೈಮ್ ಆಯ್ತು ಪಾಪ. ಸರಿ ನಡಿಯಮ್ಮ, ತಗೋ ನೀ ಕೇಳಿದ್ದ 20 ರೂಪಾಯಿ ಬರ್ತೀನಿ ಕಣ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು. ಇನ್ನೆಲ್ಲಿಗೆ ಹೊರಟೆ ಬೆಳಿಗ್ಗೆ ಬೆಳಿಗ್ಗೆನೆ? ನಂದಿದ್ದೇ ಇದೆಯಲ್ಲಪ್ಪ, ಆಫೀಸಿಂದ ರಿಟೈರ್ ಆದ್ಮೇಲೆ ಪಿ ಎಫ್ ಪೆನ್ಷನ್ ಅಂತ 6 ತಿಂಗಳಿಂದ ಒದ್ದಾಡ್ತಾನೆ ಇದ್ದೀನಿ. ಅದಿನ್ನು ಸೆಟ್ಲ್ ಆಗೋ ಹಾಗೆ ಕಾಣ್ತಿಲ್ಲ. ಲೋಕೆಂಚ, ನಾಳೆ ನಮ್ ಟೀಮು ವರ್ಸಸ್ ಶ್ರೀರಾಮ್ಪುರ ಟೀಮ್ ಗೆ ಕ್ರಿಕೆಟ್ ಮ್ಯಾಚ್ ಇದೆ ಕಣ. 1000 ರೂಪಾಯಿ ಬೆಟ್ಸ್. 1000 ರೂಪಾಯಿ ಬೆಟ್ಸ? ಇರು ಬಂದೆ ಅಮ್ಮ, ನಾಲ್ಕು ಬಿಲ್ಲಿಗೆ ನೀರ್ ಇಟ್ಟಿದ್ದೀನಿ, ಎತ್ಕೊಂಬಿಡು. ಅಮ್ಮನ್ ಸಹಾಯ ಮಾಡ್ತೀನಿ ಅಂತ ನಿನಗೆ ಅಪ್ಪನ್ ಹೇಳಿದ್ದು? ಹಾಯ್, ಅದೇನೋ ಅಪ್ಪನ್ ಮೆಚ್ಚಣ ಅಂತ ಸ್ವಲ್ಪ ಕೆಲಸ ಮಾಡ್ದೆ, ಅವ್ರ ನೋಡಿದ್ರೆ ನನ್ಗೆ ಹೊಗೆ ಹಾಕ್ಬಿಟ್ರು. ಹೋಗಮ್ಮ. ನಿಮ್ಮಿಬ್ರು ಜಗಳದಲ್ಲಿ ಹೊಗೆ ಕುಡಿತಾ ಇರೋಳ್ ನಾನು, ಅದೇನ್ ಮಕ್ಳು ಸಹಾಯ ಅಂತೆ ಸಹಾಯ. ನನ್ ಮಕ್ಳು ಏನಾದ್ರು ಗೆದ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹೊಟ್ಟೋಗುತ್ತೆ. ಹುಷಾರ್ ಗುರು, ನಿನ್ ಜಾಗಕ್ಕೆ ಹೋಗು. ಏಯ್ ಬಾಲಕಮ್ಮ.
ಹಾಕೋ ಬಾಲ್ಗೆ ನನ್ನ ಮಗ ಕ್ರಿಕೆಟ್ ಹೆಸರು ಎತ್ತಬಾರ್ದು. ಸರಿ ಮಾ, ಕೈ ಸ್ಲಿಪ್ ಆಗೋಯ್ತು, ಕೂಲ್ ಆಗಿರಮ್ಮ. ಓಕೆ ಅಮ್ಮ. ನಮ್ಮ ಹತ್ರನೇ ಗಾಂಡೋ ಶೋಕಿ ತೋರಿಸ್ತಾರೆ ನನ್ನ ಮಕ್ಕಳು. ಆಟನ ಆಟುತ್ತಾರ ಆಡು. ಅವನ ಅಕ್ಕನ ಕಲಾಸಿ ಪಡೆದ ಗಾಂಡು ನನ್ನ ಮಕ್ಕಳು. ಈ ತರ ಗಾಂಡು ಶೋಕಿ ಆಟ ಯಾಕ್ರು ಆಡ್ತೀರಾ? ನಮ್ ನಮ್ ಜಗಳದಲ್ಲಿ ಏರಿಯಾ ಹೆಸರು ಮಾತ್ರ ಮದ್ದಿಗೆ ತರಬೇಡಿ. ಆಡೋ ಆಗಿದ್ರೆ ನಿಯತ್ತಿಂದ ಆಟ ಆಡಿ. ಇನ್ನೊಂದು ಸಲ ಬಾಲ ಬಿಚ್ಚಿದ್ರೆ ಮುಖಾಮುಖಿ ಕೆಚ್ ಹಾಕ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಕು, ಅವಳು ಕೆಟ್ಟ ಹೋಗಕ್ ನಾನ್ ಕಾರಣ. ರಿಪೇರ್ ಮಾಡ್ಸಿ ಎಲ್ಲ ಸರೋಗುತ್ತೆ. ಏನ್ ಸಮಾಚಾರ? ಏನ್ ತಲೆ ಮೇಲೆ ಇದಕ್ಕೆ ನೆನ್ನೆನ ಗೊಬ್ಬರನ ಆರಾಮಾಗಿ ಬೆಳ್ಕೊಳ್ತೆ, ನೀನ್ ಬೆಳೆದಿಲ್ವಾ ಲೈಟ್ ಕಂಬತ್ತರ ಹಂಗೆ. ಗುರು ಗುರು ಕರಿನ ಗೊಬ್ಬರ ಕೆಟ್ಟೋಗ್ಬಿಟ್ಲು ಗುರು. ಲೈ ಸರ್ವಿಸ್ ಕಲ್ಸಿ ಆಯಿಲ್ ಹೊಡ್ಸಿ ಗ್ರೀಸ್ ಹಾಕೋ ಎಲ್ಲ ಸರೋಗ್ತಾಳೆ.
ಕರೀನಾ ಕಪೂರ್ ಸರ್ವಿಸ್ ನೀನ್ ಯಾವ ಕರೀನಾ ಕಪೂರ್ ಸರ್ವಿಸ್ ಕೊಡಂಗದ ನಿನ್ ಗೊತ್ತಿಲ್ಲ ಅಲ್ಲ ಈ ಕಳ್ಳ ಬಾ ತರ್ತೀನಿ ಬಾ ಏಯ್ 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 ಸ್ಟಾಪ್ ನೋಡಮ್ಮ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಇಲ್ಲಿರೋ ರುಬ್ಬೋ ಮಷಿನ್ ಗಳಿಗೆಲ್ಲ ಒಂದೊಂದು ಹೀರೋಯಿನ್ ಹೆಸರು ಇಟ್ಬಿಟ್ಟಿದ್ದೀನಿ ಈಗ ಇಡ್ಲಿ ರುಬ್ಬೋ ಮಷಿನ್ ಗೆ ಖುಷಿಬೂನ್ ಸಿದ್ದೀನಿ ಇಲ್ಲಿ ನೋಡಿ ಇಲ್ಲಿ 1 ಲೀಟರ್ ಇದೆ ಐಶ್ವರ್ಯ ರೈ ಅಲ್ಲಿ ನೋಡು 3 ಲೀಟರ್ ವಿಪಾಸ ಅಲ್ಲಿ ನೋಡು ದೊಡ್ಡದು 5 ಲೀಟರ್ ಸಕೀಲ ಹಿಂದೆ ನೋಡು ನೇಕೆಡ್ ರೇಂಜ್ ಅಲ್ಲಿ नोडी हाकी बरल अदूर सुमार जन कोडी सूम्स ನೋಡ್ದಾ ನೀನು ಮಾಮಾ ಅಂತ ತಕ್ಷಣ ನನ್ನ ಕೆಲಸನೇ ಚೇಂಜ್ ಮಾಡ್ತಾ ಇದ್ದೆ ಸಾರಿ ಜಾಕಿ ಇಟ್ಸ್ ಓಕೆ ಮಾ ಹೀಗಿದ್ದಾಗ ನನ್ನ ಜೀವನದಲ್ಲಿ ಒಂದು ಹುಡುಗಿ ಬಂದ ಅವಳೇ ಪ್ರಿಯಾ मत सुंटर गाड़ी तरह बरता हल्ली हेगे बितु बाथरूम स्नान सर आयत अलबेड़ अलबेड़ कण मुझको ना तगीतनी ओके ना बिसाक्ते तगे परवागिल्ल सायोदक्के ओळ्ळे जागने हुडुकोंडिद्या रोज नानु सिनेमा स्टाइल अल्ली हारी कई वर्दाणल रोज कई वर्दे बरी रोज पर पाट समेत रोजे बस रोजे अलो हुडीर पटायसी पिकअप के हेल्प मत पटायस रोज को हुडीर पिकअप अद्वे चिल्ड बियर क्वार्टर बिर्यानी साकु बस निन्े नन विषय बंत अदे निम् प्रिय इवा नम के कई हाकि करी नगर कसली गाड़ी अंजन देवस्थान पूजे अदकूडिया
ಬಾಸ್ ನೀವು ಹಾಗೆ ಬಾಳೆ ಸಿಪ್ಪೆ ಎಸಿತೀರಾ, ಅವಳು ಬಂದು ಅದ್ರ ಮೇಲೆ ಕಾಲಿಡ್ತಾಳೆ, ಹಾಗೆ ಜಾರ್ತಾಳೆ, ನೀವು ಹೋಗಿ ಹೆಲ್ಪ್ ಮಾಡ್ತೀರಾ? ಬಾಡಿ ಬಾಡಿ ಟಚಿಂಗು, ಫೇಸ್ ಟು ಫೇಸ್ ಲುಕಿಂಗು, ಹೇಗಿದೆ ಲವ್ ಡೆವಲಪ್ಮೆಂಟ್ ಬಾಸ್? ಎಷ್ಟೇ ಆಗ್ಲಿ ನಾನು ನಿಮ್ ಸಿಸಿ ಅಲ್ಲ ಬಾಸ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಹೇಳ್ಕೊಂಡೆ ನೀನು ಅದು ಪ್ರಿಯಾ ಪ್ರಿಯಾ ಅಂತ. ನಿನ್ ಪ್ರಿಯಾ ಬಾಯಿ ಮಣ್ಣಾಕ, ನಿನ್ಗೇನು ಬಂತು? ವಯಸ್ಸಾದವ್ರು ಯಾರು ಹುಡುಗಿಯರ ಯಾರು ಅಂತ ಗೊತ್ತಾಗಲ್ಲ ನಿನ್ಗೆ? ಆಪಟ್ ಬಂದು ಚಾಪೆ ಸುತ್ಕೊಂಡು ಹೋಗ, ನಿನ್ ಬರಬಾರ್ದು, ಬರ ನಿನ್ ಬಾಯಿ ಕರಿನಾಗ್ರ ಕಚ್ಚ. ನಿನ್ಗೇನು ಬಂತು ಕೇಳು? ಈ ಕಾಲದಲ್ಲಿ ವಯಸ್ಸಾದವ್ರು ಹುಡುಗಿರು ಓಡಾಡ ಮರ್ಯಾದೆ ತೆಗೆದ್ಬಿಟ್ಲಪ್ಪ ಬಾಸ್. ಏನಿದೆಲ್ಲ ನನ್ನ ಮಗನೇ, ನೀನು ಕೊಟ್ಟಿದ್ದ ಧೈರ್ಯದಿಂದನೇ ಕಣ ಇಷ್ಟೆಲ್ಲ ಆಗಿದ್ದು. ಇಷ್ಟೊಂದು ಪೋಸ್ ಎಲ್ಲ ಬೇಡಮ್ಮ, ತಗ ನಿನ್ ಕ್ಲಿಪ್. ಸಾರಿ, ಎರಡು ಕೈ ಹೌಸ್ ಫುಲ್. ನೀನೇ ಸಿಕ್ಸ್ ಎಲ್ಲಿಗೆ? ಎಲ್ಲಿ ತಲೆ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಸಿಕ್ಸ್. ಯಾಕೆ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇಷ್ಟ ಇಲ್ವಾ? ಏನಾಯ್ತು? ಸುಮ್ನೆ ಜೋಕ್ ಮಾಡಿದೆ. ನೀನ್ ಸಿಲೆಕ್ಟ್ ಮಾಡಿರೋ ಜಾಗ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ಇಟ್. ಇಡೀ ಕಲಾಸಿಪಾಳ್ಯನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋರು ಈ ಏರಿಯಾ ಎಮ್ ಎಲ್ ಎ ಕೃಷ್ಣಪ್ಪ, ಮುನ್ನಾಬಾಯ್, ಮತ್ತೊಂದು ತಮ್ಮ ಜಲೀಲ್. ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಸರ್. ಓಹೋ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನೋ ವಿಷಯ ಕೇಳ್ಪಟ್ಟೆ, ಬಹಳ ಸಂತೋಷ ಆಯ್ತು. ಕಲಾಸಿಪಾಳ್ಯದಲ್ಲೂ ಇಂಥ ಸಿನ್ಸಿಯರ್ ಆಫೀಸರ್ ಇದಲ್ಲ ಅಂತ ಖುಷಿ ಆಯ್ತು. ನೀವು ಕೊಟ್ಟ ಕಂಪ್ಲೇಂಟ್ ಹೈಕಮಾಂಡ್ ಹೋಗಿದೆ. ಮತ್ತಿನ್ನೇನ್ ಸರ್, ಈ ಕಲಾಸಿಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಜನಗಳ ಗೋಡು. ಹಣ್ಣು ತರಕಾರಿ ಮಾರುವಂತ ಬಡ ಜನರಿಗೆ ಬೆಳಿಗ್ಗೆ 80 ರೂಪಾಯಿ ಕೊಟ್ರೆ ಸಾಯಂಕಾಲ ಅವರು 100 ರೂಪಾಯಿ ವಾಪಸ್ ಕೊಡ್ಬೇಕು. ಅಕಸ್ಮಾತ್ ಅವ್ರಿಗೆ ಕೊಡೋದಕ್ಕಾಗ್ಲಿಲ್ಲ ಅಂತಂದ್ರೆ
ಹಿಡಿದುಕೊಂಡು ಹೊಡೆಯೋದು ಬಡಿಯೋದು ಅಷ್ಟೇ ಅಲ್ಲ ಸರ್ ಈ ಕಲಾಸೆ ಪಾಳಿದಲ್ಲಿ ಸಿಗೋ ಪ್ರತಿಯೊಂದು ಪದಾರ್ಥದಲ್ಲೂ ಕಲಬೆರಕೆ ಔಷಧಿಯಲ್ಲಿ ಕಲಬೆರಕೆ ನಾವು ತಿನ್ನೋ ಅಕ್ಕಿ ರಾಗಿ ಗೋಧಿ ಸಕ್ಕರೆ ಪ್ರತಿಯೊಂದರಲ್ಲೂ ಕಲಬೆರಕೆ ಇದನ್ನೆಲ್ಲ ನಾವು ಎದುರಿಸೋದಕ್ಕೆ ಹೋದ್ರೆ ರೌಡಿಯಿಸಮ್ ಗೂಂಡಾಯಿಸಮ್ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಸರ್ ಆ ಮುನ್ನಾ ಭಾಯ್ ಮತ್ತೆ ಜಲೀಲ ನೀವು ಬರೆದಿರೋ ಕಂಪ್ಲೇಂಟ್ ಎಲ್ಲ ಹೈಕಮಾಂಡ್ ಹೋಗಿ ಆ ಏರಿಯಾ ಎಂಎಲ್ಎ ಯಾರು ಅಂತ ಅಂದಾಗ ನನ್ನ ಹೆಸರು ಬರುತ್ತೆ ಕೃಷ್ಣಪ್ಪ ಅಂತ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ಕಲಾಸಿಪಾಳ್ಯದಲ್ಲಿ ನಡೀತಾ ಇದ್ರು ಕೂಡ ಅದನ್ನು ತಡೆಯದೆ ಈ ಮನುಷ್ಯ ಸುಮ್ಮನೆ ಕೂತಿದ್ದಾನೆ ಅಂತ ಅಂದ್ರೆ ಆ ವ್ಯವಹಾರದಲ್ಲಿ ಅವನು ಯಾಕೆ ಭಾಗಿಯಾಗಿರಬಾರದು ಇವನೊಬ್ಬ ಫ್ರಾಡ್ ಅಂತ ತೀರ್ಮಾನ ಮಾಡಿದ್ರೆ ರೇ ಸ್ವಾಮಿ ಇದು ಎಲೆಕ್ಷನ್ ಟೈಮ್ ಇಂತ ಟೈಮ್ ನಲ್ಲಿ ಅಪೋಸಿಷನ್ ನವರು ಏನು ವಿಷಯ ಸಿಗುತ್ತೆ ಅಂತ ಬಕಪಕ್ಷಿಗಳ ತರ ಕಾಯ್ತಾ ಕೂತಿರ್ತಾರೆ ಬರೋ ಎಲೆಕ್ಷನ್ ನಲ್ಲಿ ನನಗೆ ಸೀಟ್ ಸಿಗಬಾರದು ಅನ್ನೋದೇ ನಿಮ್ಮ ಉದ್ದೇಶನಾ ಅಯ್ಯಯ್ಯೋ ಇಲ್ಲ ಸರ್ ಖಂಡಿತ ಅಂತ ಉದ್ದೇಶ ನನಗಿಲ್ಲ ಸರ್ ನೀವು ಮನಸ್ಸು ಮಾಡಿದ್ರೆ ಈಗಲೂ ಇದನ್ನೆಲ್ಲ ಸರಿಪಡಿಸಬಹುದು ಸರ್ ನಾನು ಮನಸ್ಸು ಮಾಡೋದಕ್ಕಿಂತ ನೀವು ಮನಸ್ಸು ಮಾಡಿದ್ರೆ ಸರ್ ಹೋಗುತ್ತೆ ಹೇಳಿ ಸರ್ ಏನು ಮಾಡಬೇಕು ಖಂಡಿತ ಮಾಡ್ತೀನಿ ನೀವು ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ವಾಪಸ್ ತಗೋಬೇಕು ಸರ್ ಏನ್ ಸರ್ ನೀವು ಹೇಳ್ತಿರೋದು ಸರ್ ಅವರೆಲ್ಲ ತಪ್ಪಿತಸ್ತ್ರು ಗೂಂಡಾಗಳು ಸರ್ ಇವರೇ ಸರ್ ಇವರೇ ಆ ರೌಡಿಗಳು ಇವರುಗಳಿಗೋಸ್ಕರನೇ ನೀವು ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ಏನ್ ಸರ್ ಇದು ಅನ್ಯಾಯ ಎಷ್ಟು ಕಷ್ಟಪಟ್ಟು ನಾನು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇವರುಗಳು ತಪ್ಪಿತಸ್ತ್ರು ಅಂತ ಹೇಳಿ ಹೈಕಮಾಂಡ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀನಿ ನೀವು ನೋಡಿದ್ರೆ ಈ ರೌಡಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೌದ್ರಿ ನನಗೆ ಇವರುಗಳೇ ಮುಖ್ಯ ಸರ್ ನಿಮಗೆ ಓಟ್ ಕೊಟ್ಟು ಗೆಲ್ಲಿಸಿರೋದು ನಾವು ಓಹೋ ನೋಡ್ರಿ ಐದು ವರ್ಷಕ್ಕೆ ಒಂದು ಸಲ ಬರೀ ಒಂದು ಓಟ್ ಹಾಕೋದಕ್ಕೆ ಮಾತ್ರ ನೀವು ಬೇಕು ಅದೇ ಐದು ವರ್ಷ ರಾಜಕೀಯದಲ್ಲಿ ನಾನು ಮೆರಿಬೇಕು ಅಂತ ಅಂದ್ರೆ ಇವರೆಲ್ಲ ಬೇಕು ಮನೆ ಖಾಲಿ ಮಾಡೋದ್ರಿಂದ ಹಿಡಿದು ಮನುಷ್ಯನ ಖಾಲಿ ಮಾಡೋವರೆಗೂ ಇವ್ರು ಕೆಲಸ ಮಾಡ್ತಾರೆ ನೀನ್ ಮಾಡ್ತೀಯಾ ಸರ್ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಸ್ಸಿಗೆ ಬೆಂಕಿ ಹಚ್ಚುತ್ತಾರೆ ಊರು ಊರನ್ನೇ ಬಂದ್ ಮಾಡಿಸ್ತಾರೆ ನೀನ್ ಮಾಡಿಸ್ತೀಯಾ ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ ಊರಿನ ಜನ ಎಲ್ಲ ನೀವು ಅವ್ರಿಗೆ ಒಳ್ಳೇದು ಮಾಡ್ತೀರಾ ಅಂತ ನಂಬಿಕೊಂಡಿದ್ದಾರೆ ಮಾಡ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡು ಓಟ್ ಹಾಕೊಲ್ವಾ ಲೇ ಕರ್ನಾಟಕದಲ್ಲಿ 232 ಕ್ಷೇತ್ರಗಳಿದೆ ಕಲಾಸಿಪಾಳ್ಯ ಇಲ್ಲ ಅಂದ್ರೆ ಕಾಮಾಕ್ಷಿಪಾಳ್ಯದಲ್ಲಿ ನಿಂತ್ಕೊಂಡು ಗೆಲ್ತೀನಿ ದಾವಣಗೆರೆ ಇಲ್ಲ ಅಂದ್ರೆ ಧಾರವಾಡದಲ್ಲಿ ನಿಂತ್ಕೊಂಡು ಗೆಲ್ತೀನಿ ನಾನು ಎಲ್ಲೇ ಎಲೆಕ್ಷನ್ ಗೆ ನಿಂತ್ಕೊಂಡ್ರು ಕಳ್ಳ ಓಟ್ ಹಾಕಿ ನನ್ನನ್ನು ಗೆಲ್ಸೋದಕ್ಕೆ ನನಗೆ ಇವರು ಬೇಕು ಈಗ ನೀನೊಂದು ಅರ್ಜಿ ಬರೀಬೇಕು ನನಗೆ ತಲೆ ಕೆಟ್ಟಿದೆ ಮಾನಸಿಕ ಅಸ್ವಸ್ಥತೆಯಿಂದ ನರಳುತ್ತಿದ್ದೇನೆ ನಾನು ಕೊಟ್ಟ ಕಂಪ್ಲೇಂಟಿನ ಬಗ್ಗೆ ಗಮನವನ್ನು ಹರಿಸಬೇಡಿ ನಾನೊಬ್ಬ ಹುಚ್ಚ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಲ್ಲ ನಾನು ಈ ರೀತಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ನಾಯ್ಕರ್ಗು ಬಲ್ತ ನಾನು ಬರೆಯಲ್ಲ ಯು ಕಾಂಟ್ ಡು ದಿಸ್ ಟು ಮೀ ನಾನು ಬರೆಯ ಬರೆಯಲ್ಲ ಗುಂಡಾಗಿರಿ ಮಾಡ್ತೀರೇನ್ರಿ ಇಸ್ಕೋ ಗುಂಡಾ ಬಲ್ತ ಕೇಳಿದ್ಕು ಗುಂಡಾ ಬಲ್ತ ಗುಂಡಾ ಹಾಯ್ ಹಾಯ್ ಪಕಡ ಸಾಲಕ ಪಕಡ ಇನ್ ಯಾವತ್ತಾದ್ರೂ ಈ ರೀತಿ ಮಾಡ್ಗಿಡಿಲ್ಲ ಹುಷಾರ್ ಏನೇ ಸರ್ ಸರ್ ಮುನ್ನಾ ಭಾಯ್ ಗ್ಯಾಂಗ್ನವರು ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ದೊಡ್ಡ ಮನುಷ್ಯರು
ಇವರುಗಳು ಮಾಡುತ್ತಿರೋ ಅನ್ಯಾಯ ಆಕ್ರಮಗಳ ದಾಖಲೆಗಳನ್ನು ಪ್ರೂಫ್ ಸಮೇತ ಫೈಲ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದೀನಿ ಸರ್. ಸರ್, ಈ ವಿಷಯ ಮುನ್ನಭಾಗ ಹೆಂಗ್ನವ್ರು ಗೊತ್ತಾಗಿ ಅವ್ರು ನಾವು ನನ್ನ ಸಾಯಿಸೋದಕ್ಕೆ ಬರ್ತಿದ್ದಾರೆ ಸರ್. ನೋಡಿ ಸರ್, ನೋಡಿ ಸರ್. ಡೋಂಟ್ ವರಿ, ನಾನು ಇದನ್ನ ರಕ್ಷಣೆ ಕೊಡಿ ಸರ್. ಹೌದೌನೆ ಸರ್, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡ್ತೀರಾ? ಹೌದು ಸರ್. ಓಕೆ, ತೊಗೊಳ್ಳಿ. ಏಯ್, ಪೆನ್ ಕೊಡು, ಬರೀರಿ. ನಾನಿದ್ದೀನಿ, ಡೋಂಟ್ ವರಿ, ಬರ್ಕೊಡಿ. ಸರ್, ತೊಗೊಳ್ಳಿ ಸರ್. ನಾನು ಹೇಳಿದ್ ಹೀಗಲ್ಲಪ್ಪ, ನನಗ್ ತಲೆ ಕೆಟ್ಟಿದೆ, ಮಾನಸಿಕ ಅಸ್ವಸ್ಥತೆಯಿಂದ ನಾನು ನರಳುತ್ತಾ ಇದ್ದೀನಿ. ನನ್ನ ಕಂಪ್ಲೇಂಟ್ ಬಗ್ಗೆ ಗಮನ ಹರಿಸಬೇಡಿ, ನಾನೊಬ್ಬ ಹುಚ್ಚ, ಹಾಗಂತ ಬರ್ಕೊಡಪ್ಪ. ಸರ್, ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್, ಹೇಳಿದ್ರೆ ಬರ್ಕೊಡ ರಾಸ್ಕಲ್. ಹಲೋ, ಆಫೀಸರ್ ಸತ್ತ ಸರ್. ಒಂದು ಖಾಲಿ ಪೇಪರ್ ನಲ್ಲಿ ಅವನ ಹೆಬ್ಬೆಟ್ಟಿನ ಗುರ್ತು ತಗೊಂಡು ಅಲ್ಲೇ ಅವನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಮುಗಿಸ್ಬಿಡು. ಗುಡ್ ಮಾರ್ನಿಂಗ್ ಪ್ರಿಯಾ. ಗುಡ್ ಮಾರ್ನಿಂಗ್ ಮಮ್ಮಿ. ತಗೋ. ಯಾಕೆ ಹಾಗೆ ನೋಡ್ತಾ ಇದೀಯಾ? ನೀನೇನ್ ಕನ್ಸ ಕಾಣ್ತಾ ಇದೀಯಾ? ಕಾಫಿ ಕುಡಿದು ಬೇಗ ಬಾ, ಮೈಗೆ ಎಣ್ಣೆ ನೀರ್ ಹಾಕಿ ಕ್ಲೀನಾಗಿ ಬೆನ್ನುಸ್ತೀನಿ, ಆಯ್ತಾ? ನೋಡು, ಹಾಳಾದ ಶಾಂಪು ಎಲ್ಲ ಹಾಕಿ ನಿನ್ ತಲೆ ಕೂದ್ಲು ಹೇಗಾಗಿದೆ ಅಂತ ಗೊತ್ತಾಯ್ತಾ? ಬೇಗ ಕಾಫಿ ಕುಡಿದ್ ಬಾ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್. ಹೀಗೆದ್ಯಾ? ಲೇಟ್ ಲತಿ, ಫೈನಲ್ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ, ಬೇಗ ಓದ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ? ನಾನ್ ಸೆನ್, ಹೋಗೋಗು, ಬೇಗ ಹೋಗಿ ಸ್ನಾನ ಮಾಡ್ಕೋ. ನೀವ್ಯಾರು? ನಾನ್ ಸೆನ್ಸ್, ಏನ್ ಬಂತೆ ರೋಗ ನಿನ್ಗೆ? ನನ್ನನ್ನ ಯಾರು ಅಂತ ಕೇಳ್ತಾ ಇದ್ಯಾ? ನಾನು ನಿಮ್ಮ ಅಪ್ಪ ಕಣೆ. ಮತ್ತವನು? ಅವನಾ? ಅವನ್ ಯಾರು? ಏನೋ. ಏನ್ ಬಂತೆ ನಿನ್ಗೆ? ಸಾರಿ ಡ್ಯಾಡಿ. ಸರಿಯಾಗಿ ನಿದ್ದೆ ಆಗಿದ್ಯೋ ಇಲ್ಲೋ ಮುಂಡೋದಕ್ಕೆ, ಎಲ್ಲ ಕಡೆನೂ ಅವನೇ ಕಾಣಿಸ್ತಾ ಇದೆ. ಕಾಫಿ ಕುಡ್ದಾಯ್ತಾ? ಏನೇ ಇನ್ನೂ ಹಾಗೆ ನೋಡ್ತಾ ಇದೀಯಾ? ಸ್ನಾನಕ್ಕೆ ಹೋಗ್ಲಿಲ್ವಾ? ಜಾಣ. ಯಾಕೆ ಯಾಕೆ ಬೆಚ್ಚ ಬಿಟ್ಟೆ? ಏನಾಯ್ತಮ್ಮ? ಅವನ ಎಲ್ಲಿ? ಅವನಾ? ಅವನ ಯಾರು? ನನ್ ತಲೆ ನೋವ್ತಾ ಇದೆ, ನಾನು ಹೋಗ್ತೀನಿ. ಏಯ್ ಪ್ರಿಯಾ, ಪ್ರಿಯಾ, ಬಾ. ಏನ್ ಹುಡುಗಿನಪ್ಪ ಇದು? ನಂಗೇನೋ ಆಗೋಗ್ಬಿಟ್ಟಿದೆ, ಒಂದು ಅರ್ಥ ಆಗ್ತಾ ಇದ್ವಿ. ಪ್ರಿಯಾ, ಲೇ ಪ್ರಿಯಾ. ಯಾಕೋ ನಂಗೆ ಕಾಡ್ತಾ ಇದೀಯಾ? ಏನೋ ಬೇಕು ನಿಂಗೆ? ನಿನ್ ಹೃದಯ, ನಿನ್ ಪ್ರೀತಿ. Thank you.
ನನಗಿಂತ ಚಂದನ ಹುಡುಗಿರು ಕೋತಿ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಅವನಿಗೂ ಹುಡುಗಾಟ. ಅದಿರ್ಲಿ, ನಿಮ್ ಪೆನ್ಷನ್ ವಿಷಯ ಏನಾಯ್ತು? ಆ ಪೆನ್ಷನ್ ಹಣ ಬರೋದ್ರಲ್ಲಿ ಎಲ್ಲಿ ನನ್ನ ಹಣ ಬಿದ್ದೋಗುತ್ತೋ ಅಂತ ಭಯ ಆಗ್ತಿದೆಯಪ್ಪ. ನೀವೇನ್ ಪುಕ್ಸಟ್ ಹಣ ಕೇಳ್ತಾ ಇಲ್ವಲ್ಲ? ನಿಮ್ ಸರ್ವಿಸ್ ಹಣ ನೀವು ಸಂಪಾದನೆ ಮಾಡಿದಾಣ ನಿಮ್ಗೆ ಕೊಟ್ಟೆ ಕೊಡ್ಬೇಕು. ಜೈ ಸ್ವಾಮಿ, ನಿಮ್ ಎಷ್ಟ್ ಸಲ ಹೇಳ್ಬೇಕ್ರಿ? ನಿಮ್ ಪೆನ್ಷನ್ ಫೈಲ್ ಮೂವ್ ಆಗಬೇಕು ಅಂದ್ರೆ ನೀವ್ ಇನ್ನೂ 10,000 ಕೊಡ್ಬೇಕು ಅಂತ. ಮತ್ತೆ ಕೊಡ್ಬೇಕಾ? ಮತ್ತೆ ಕೊಡ್ಬೇಕಂತ ರಾಗ ಹೇಳ್ತಾ ಇದ್ದೀರಾ? ಗವರ್ನಮೆಂಟ್ ಆಫೀಸ್ ಅಲ್ಲಿ ಫೈಲ್ ಮೂವ್ ಆಗೋದು ಕೈಯಿಂದಲ್ಲ, ಕರೆನ್ಸಿಯಿಂದ. ನನ್ನ ಪೆನ್ಷನ್ ಹಣ ನನಗೆ ಕೊಡೋದಕ್ಕೆ 10,000 ರೂಪಾಯಿ ಲಂಚ ಕೇಳ್ತಾರೆ. ಒಂದು ಹೊತ್ತು ಹೊಟ್ಟೆ ತುಂಬಿಸ್ಕೊಂಡು ಜೀವನ ಸಾಗಿಸೋ ನಾನು 10,000 ರೂಪಾಯಿ ಎಲ್ಲಿಂದ ತರಲಿ?
ನನ್ನ ಹಣೆಯಲ್ಲಿ ಆ ದೇವರು ಏನ್ ಬರೆದಿದ್ದಾನೋ ಅದನ್ನ ನಾನು ಅನುಭವಿಸಲೇಬೇಕು. ಯಾರು ನಿಮ್ಮ ಯಜಮಾನರು? ಸತ್ಯಮೂರ್ತಿ ಅವರಿದಾರ? ರೀ, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರೇ ಅದು? ಸುಬ್ರಹ್ಮಣ್ಯ ಅವ್ರ ಮಗ. ಓ ಬಾರೆ ಬಾ. ಅಯ್ಯೋ, ಅಡಿಗೆ ಮನೇಲಿ ಏನೋ ವಾಸನೆ ಬರ್ತಿದ್ದಿಲ್ಲ. ದುಡ್ಡು ತಂದಿದ್ಯಾ? ದುಡ್ಡ ಯಾಕೆ? ಯಾಕ ಸುಬ್ರಹ್ಮಣ್ಯ ಅವ್ರ ಪೆನ್ಷನ್ ಫೈಲ್ ಮೂವ್ ಮಾಡ್ಬೇಕಲ್ಲ, ಅದಕ್ಕೆ. ಫೈಲ್ ನ ಮೂವ್ ಮಾಡೋದು ನಿಮ್ ಡ್ಯೂಟಿ. ಈ ಕೆಲ್ಸಕ್ಕೇನೆ ಸರ್ಕಾರದ ನಿಮ್ಗೆ ಸಂಬಳ ಕೊಡೋದು. ಸಂಬಳ ಏನು ಮಹಾ ಸಂಬಳ ಕೊಡ್ತಾರೆ ಯಾ ಸರ್ಕಾರದ? ಅವರು ಕೊಡೋ ಸಂಬಳ ನೆಚ್ಕೊಂಡು ಬಿಟ್ರೆ ನಾನು ಶೇವ್ ಮಾಡ್ತೀನಲ್ಲ ಬ್ಲೇಡು, ಅದಕ್ಕೂ ನನ್ನ ಹೆಂಡತಿ ಹತ್ರ ಡಿಸ್ಕಷನ್ ಮಾಡಿ ಬಜೆಟ್ ಹಾಕ್ಬೇಕು. ಆ ಟಿ ವಿ ಬೆಲೆ ಎಷ್ಟು ಗೊತ್ತಾ ನಿನ್ಗೆ? ಈ ಟಿ ವಿನಲ್ಲಿ ಪ್ರೋಗ್ರಾಮ್ಗಿಂತ ಅಡ್ವರ್ಟೈಸ್ಮೆಂಟ್ಸೇ ಜಾಸ್ತಿ. ಅದ್ ತಗೊಳ್ಳಿ, ಇದ್ ತಗೊಳ್ಳಿ, ಅದಿದ್ರೆ ಚೆನ್ನಾಗಿರುತ್ತೆ, ಇದಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನೆಲ್ಲ ನಾನು ತಗೋಬೇಕು ತಾನೆ? ತಗೋಬೇಕು ಅಂದ್ರೆ ದುಡ್ಡು ಬೇಕು ತಾನೆ? ಅದಕ್ಕೆ ಹಿಂಗ್ ಕಲೆಕ್ಟ್ ಮಾಡ್ತಾ ಇರೋದು. ಈ ಮ್ಯೂಸಿಕ್ ಸಿಸ್ಟಮ್ ಬೆಲೆ ಎಷ್ಟು ಗೊತ್ತಾ? 35,000. ಸಿಕ್ಕಾಬಡೆ ಕಾಸ್ಟ್ಲಿ, ಇಂಪೋರ್ಟೆಡ್ ಪೀಸು. ಬೈ ಬಾ. ಇರೋಣ ಈ ಡೈನಿಂಗ್ ಸೆಟ್ ನೋಡು, ಚೆನ್ನಾಗಿಲ್ವಾ? ಅದೆಲ್ಲ ಪ್ಯೂರ್ ಬೆಳ್ಳಿ, ಪ್ಯೂರ್. ಆ ಗ್ಲಾಸ್ ಇದೆಯಲ್ಲ, ಬೆಲ್ಜಿಯಂ ಗ್ಲಾಸು, 30,000 ರೂಪಾಯಿ. ಹಾ ಬಾಯ್. ಅಲ್ಲೋಡು ಇಲ್ಲಿ ತೂಣ ಆಡ್ತಾ ಇದೆಯಲ್ಲ ಲಸ್ಟರ್, ಇದ್ರ ಬೆಲೆ ಎಷ್ಟು ಗೊತ್ತಾ? 12,000 ರೂಪಾಯಿ ಹೇಳ್ದ. ಕಾಸ್ಟ್ಲಿನೇ, ಹಂಗಂತ ಬಿಟ್ಬಿಡಕ್ಕಾಗತ್ತಾ? ತಗೊಂಬಿಟ್ಟೆ. ಹ್ಮ್, ಚೆನ್ನಾಗಿದೆ. ಆದ್ರೆ ಲಂಚ ತಗೊಳ್ಳೋದು ತಪ್ಪಲ್ವಾ? ಯಾವನೆಯ ಹೇಳಿದ್ದು ಲಂಚ ತಗೊಳ್ಳೋದು ತಪ್ಪು ಅಂತ? ಇವತ್ತು ನಮ್ಮ ದೇಶದಲ್ಲಿ ಯಾವ ಆಫೀಸರು ಲಂಚ ಇಲ್ಲದೆ ಮನೆಗೆ ಹೋಗ್ತಾನೆ ಹೇಳು? ಉದಾಹರಣೆಗೆ ನಾನೇ ಲಂಚ ಇಲ್ಲದೆ ಮನೆಗೆ ಬಂದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಸೇರ್ದಲ್ಲಯ್ಯ, ಅಲ್ವೇನೆ? ಹೋಗ್ಲಿ. ಕರ್ನಾಟಕ ಜನದ ಹತ್ರ ಭಿಕ್ಷೆ ಬೇಡ ತಂದಿರೋ ಈ ಬೆಲ್ಜಿಯಂ ಟೇಬಲ್ ಮೇಲೆ ಊಟ ಮಾಡ್ಲಿಲ್ಲ ಅಂದ್ರೆ ತಿಂದಿದ್ದ ಅರ್ಗಲ ಅಲ್ಲ ಸರ್. ಬರ್ಲಿ, ಪೊಲೀಸರು ಬರ್ಲಿ. ಪೊಲೀಸರು ಬಂದು ಇದನ್ನೆಲ್ಲ ಯಾಕೆ ಕೊಡ್ದಾಗ್ತಿ ಅಂತ ಕೇಳೋಕು ಮುಂಚೆ ನಿನಗ್ ಸಂಬಳ ಎಷ್ಟು, ಸರ್ಕಾರಿ ಸಂಬಳದಲ್ಲಿ ಇಷ್ಟೊಂದೆಲ್ಲ ಹೇಗ್ ಸಂಪಾದನೆ ಮಾಡಿದೆ ಅಂತ ನಿನ್ನೆ ವಿಚಾರಣೆ ಮಾಡ್ತಾರೆ. ಆಮೇಲೆ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿ ಮಾಡಿರೋರು ಕಾನೂನಿನ ಪ್ರಕಾರ ಅಕ್ರಮ ಅಂತ ಇದೇ ಟಿವಿ ತೋರಿಸ್ತಾ ಇರ್ತಾರಲ್ಲ, ನೋಡಿಲ್ವಾ? ಇಲ್ವಲ್ಲ ಮಾಮು, ಇವನ್ ಟಿವಿನೇ ನೋಡಲ್ವಂತ? ಟಿವಿನೇ ನೋಡದೆ ಇದ್ಮೇಲೆ ಇವನ್ ಟಿವಿ ಇನ್ನೇನಿಗೆ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಮತ್ತಿದ್ರೆಲ್ಲ ಸಂಪಾದನೆ ಮಾಡಕ್ಕೆ ಎಷ್ಟೊಂದು ಫೈಲ್ ಮೂವ್ ಮಾಡ್ಬೇಕು ನಾನು. ಗೌರ್ಮೆಂಟ್ ಆಫೀಸ್ ಅಲ್ಲಿ ಫೈಲ್ ನ ಕರೆನ್ಸಿಯಿಂದ ತಳ್ಬೇಡಿ, ಕೈಯಿಂದ ತಳ್ಳಿ. ಸರ್, ನೀವ್ ಇಲ್ಲಿವರೆಗೂ ಹುಡ್ಕೊಂಡು ಬಂದು ಅಲ್ಲ, ಇದರಲ್ಲಿ ಏನು? ದಯವಿಟ್ಟು ಏನು ಮಾತಾಡ್ಬೇಡಿ. ತಮ್ಗೆ ಇದನ್ನ ತಲುಪಿಸ್ಬೇಕು ಅಂತ ಬಹಳ ಹುಡುಕಾಡ್ದೆ. ಹೊರಗಡೆ ಕ್ರಿಕೆಟ್ ಆಡೋ ಹುಡುಗ ಹೇಳ್ದ, ಇದ್ರಲ್ಲಿ ತಮ್ ಪೆನ್ಷನ್ ಹಣ, ನೀವು ದಿನ ಬಂದೋದ್ರಲ್ಲ ಬಸ್ ಚಾರ್ಜು, ಕಾಫಿ ತಿಂಡಿ ತಗೊಂಡ್ರಲ್ಲ ಆ ಖರ್ಚು, ದಿನ ಪಿಒನ್ಗೆ ಗುಮಾಸ್ತನ್ಗೆ ಕೊಡ್ತಿದ್ರಲ್ಲ ಅದನ್ನು ವಸೂಲಿ ಮಾಡ್ತಾನಿದ್ದೀನಿ. ದಯವಿಟ್ಟು ಒಪ್ಪಿಸ್ಕೋಬೇಕು. ಆದ್ರೆ ನೀವು ಕೇಳಿದ 10,000 ರೂಪಾಯಿ ನನ್ನ ಹತ್ರ ಇಲ್ವಲ್ಲ? ನಾನು ತಮಾಷೆ ಕೇಳಿದ್ದು, ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರಿ. ಹಣ ತಲುಪಿದೆ ಅಂತ ಇಲ್ಲೊಂದು ಸಿಗ್ನೇಚರ್ ಹಾಕ್ಬಿಡಿ, ನನ್ನ ಕರ್ತವ್ಯ ಮುಗಿದೋಗುತ್ತೆ. ಪ್ಲೀಸ್ ಇಲ್ಲಿ ಇಲ್ಲಿ. ಸರ್ ನಮಸ್ಕಾರ, ನೀವಿಲ್ಲಿ? ಇದು ನಿಮ್ಮನೆನಾ? ಇವ್ರು ನಿಮ್ಮ ತಂದೆನಾ? ನಮಸ್ಕಾರ ಸರ್. ಸರ್ ನೀವು ಹೇಳಿದ ಪ್ರಕಾರ ಎಲ್ಲ. ನೀವ್ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಇದೇನಣ್ಣ ಹಿಂಗನ್ಬಿಟ್ರಿ, ಬುದ್ಧಿ ಬಂದ್ಮೇಲೆ ಬುದ್ಧನ್ ಸೇರ್ಕೊಂತಾರೆ, ನೀವು ನನ್ನೇ ಹೊರಗಡೆ ಹಾಕ್ತಿದ್ದೀರಿ. ನಿಮ್ಮ ಆಶೀರ್ವಾದ ಇದ್ರೆ ನನ್ನ ಕರ್ಮ ಕಳ್ಕೊಂಡ್ಬಿಡ್ತೀನಣ್ಣ.
ಕರ್ತವ್ಯ ಮುಗಿಸಿದ್ದೀನಿ, ಬರ್ತೀನಿ ಬರ್ತೀನಿ ಸರ್. ಪ್ರತಿ ತಿಂಗಳು ನಾನೇ ನಿಮ್ಮ ಆಫೀಸ್ ಹತ್ರ ಬಂದು. ದಯವಿಟ್ಟು ಬರಬೇಡಿ ಸರ್, ನೀವು ಎಲ್ಲೇ ಇದ್ರು ಪ್ರತಿ ತಿಂಗಳು ನಾನೇ ಹುಡ್ಕೊಂಡ್ಬಂದು ಹಣ ಕೊಟ್ಟು ಹೋಗ್ತೀನಿ. ಬರಲ್ಲ ಸರ್, ಹಣ ಬರ್ತೀನಿ ಅಣ್ಣ. ಹ್ಮ್ ಸರ್ ಬರ್ತೀನಿ ಸರ್. ಹ್ಮ್ ಮುಂಚೆ ಈ ವಿಷಯನ ನನ್ನ ಹೆಂಡತಿ ಮಕ್ಕಳಿಗೆ ತಿಳಿಸ್ಬೇಕು. ನಾ ಬರ್ಲ? ಸರಿ ಬರ್ತೀನಪ್ಪ. ನಿಂತ್ಕೊಳ್ಳ, ನಿಜ ಹೇಳು, ಏನ್ ಮಾಡಿದೆ ಆಫೀಸರ್ಗೆ? ನಾನೇನು ಮಾಡ್ಲಿಲ್ಲಪ್ಪ, ಅವ್ರಿಗೆ ಸೇರ್ಬೇಕಾಗಿದ್ದ ದುಡ್ಡನ್ನ ಆಫೀಸರ್ ತಂದ್ಕೊಟ್ಬಿಟ್ಟೋದ ಅಷ್ಟೇ. ನೋಡ್ದ ಮಗ, ಆ ಮುದ್ಕ ಇಷ್ಟೊಂದು ಖುಷಿಯಾಗಿ ಹೋಗ್ತಾವನೆ, ನೀನು ಪೆನ್ಷನ್ ಆಫೀಸರ್ ಕೊಟ್ಟು ಗೂಸ, ಇವತ್ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗ್ತಾವನೆ. ಅಂಕಲ್ ಗುಡ್ ಮಾರ್ನಿಂಗ್. ಅಂಕಲ್ ನಮಸ್ತೆ, ಚೆನ್ನಾಗಿದ್ದೀರಾ? ಕಳಿಸ್ಕೊಡು. ಇದುವರೆಗೂ ನಾನು ಕೇಳಿದ್ದಕ್ಕೆಲ್ಲ ಏನು ಗೊತ್ತಿಲ್ಲ ಅಂತ ಹೇಳಿದೆ, ಈಗೇನ್ ಹೇಳ್ತೀಯಾ? ಎಲ್ರು ಹಾವಿದ್ರೆ ಆಲೇರಿತಾರೆ, ನಾನು ಅದ್ರಲ್ಲೇ ಕಿತ್ತಾಗ್ದೆ ಅಷ್ಟೇ, ಇನ್ನೇನಿಲ್ಲ. ನನಗ್ ಗೊತ್ತು ಕಣೋ, ಇಂಥದ್ದೇನಾದ್ರೂ ನೀನ್ ಮಾಡ್ತೀಯಾ ಅಂತ. ತಗೊಳಕ್ ಇಂಚ, ನೀನ್ ತಿನ್ನು. ಅವ್ರದ್ ಯಾವಾಗ್ಲೂ ತಿನ್ಸು ತಿನ್ಸು, ಚೆನ್ನಾಗಿ ತಿನ್ಸಿ ಗೂಳಿತರ ಬೆಳೆಸಿದ್ಯಲ್ಲ. ಅದ್ ಯಾಕ್ರಿ ಕಣ್ ಬಡಿತೀರಾ? ಅಂತದೇನ್ ಮಾಡ್ದ ಇವನು? ಆ ಪೆನ್ಷನ್ ಆಫೀಸರ್ ಆಗಿದ್ದಕ್ಕೆ ಮನೆಗೆ ಬಂದು ಹಣ ಕೊಟ್ಟು ಹೋದ, ಬೇರೆಯವರಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ರು. ಅವ್ನ್ ಏನ್ ಮಾಡಿದ್ರು ತಪ್ಪೇ ನಿಮ್ಗೆ? ನೀನ್ ತಿನ್ನು ಕಂದ, ಯಾವಾಗ ನೋಡಿದ್ರು ಹೀಗೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಅದ್ ನೋಡ್ತಾನೆ ಇಲ್ಲ. ನಂಗದ್ ಬೇಕಲ್ಲಾಗಿಲ್ಲಿ. ಯಾವ್ದು ಅದು? ಆ ಕಜ್ಜಿ ನಾಯಿನ ಏನ್ ಸುಬಾಕ ನೀನು? ನೀನ್ ಹೂ ಅಂದ್ರೆ ಸಾವಿರ ಜನ ಕ್ಯೂ ನಲ್ಲಿ ನಿಂತ್ಕೋತಾರೆ, ಹೋಗಿ ಹೋಗಿ ನಾಯಿನ ಕೇಳ್ತಾ ಇದೀಯಲ್ಲ. ಅದಲ್ಲ ಕಣು, ಅವನು. ಅವನ ಅವನ್ ನಿನಗ್ ಸಿಗಲ್ಲ ಬಿಡು, ಅವನೊಂಥರ ಬೇಟೆ ನಾಯಿ ಇದ್ದಂಗೆ. ನನ್ಗಿಷ್ಟ ಆದ ನಂತರ ಅಷ್ಟೇ ಸಿಗೋ ತರ ಮಾಡ್ತೀನಿ, ಆಮೇಲೆ ನಾನೇ ಸಾಕೋದಿನಿ. ಏನೇ ಕಿರಿಕ್ ನಿಂದು? ವಂಡರ್ಫುಲ್ ಫಿಸಿಕ್, ನಿಮ್ಮ ಮಸಲ್ಸ್ ನೋಡ್ತಾ ಇದ್ರೆ ನನ್ ತುಂಬಾ ಖುಷಿ ಆಗುತ್ತೆ ಕಣೋ. ನಾನು ನಿನ್ ತರನೇ ಆಗ್ಬೇಕು, ನನ್ಗೂ ಹೇಳ್ಕೊಡೋ. ಮೊದ್ಲೋಗಿ ಅಡಿಗೆ ಒಗ್ಗರಣೆ ಹಾಕತ್ ಕಲಿಯ, ಅದೆಲ್ಲ ನಂಗೆ ಬರುತ್ತೆ. ಇದನ್ನ ಹೇಳ್ಕೊಡೋ, ಇದೆಲ್ಲ ಸುಲಭವಾಗಿ ಹೇಳ್ಕೊಡಕ್ ಆಗಲ್ಲಮ್ಮ, ಗುರುದಕ್ಷಿಣೆ ಕೊಡ್ಬೇಕಾಗತ್ತೆ. ಅಷ್ಟೇನಾ? ಏನ್ ಬೇಕಾದ್ರೂ ಕೇಳು, ಕೊಡ್ತೀನಿ. ಸರಿ ಸರಿ, ನಾಳೆ ಬಾ. ನನ್ ಜಾತಿ ಪ್ರಕಾರ ಇವತ್ತು ತುಂಬಾ ಒಳ್ಳೆ ದಿನ ಕಣೋ, ಈಗ್ಲೇ ಶುರು ಮಾಡೋ. ನನ್ ಜಾತಕದ ಪ್ರಕಾರ ಇವತ್ ನನಗೆ ಬಹಳ ಕೆಟ್ಟ ದಿನ, ನಾಳೆನೆ ಹೇಳ್ಕೊಡೋದು, ಮೊದ್ಲು ಜಾ ಖಾಲಿ ಮಾಡು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತಾರೆ. ಏನಂದೆ? ಬಾಸ್ ಬಾಸ್. ಲೇಯ್ ನಾಯಿ, ಮುಚ್ಚೋ ಬಾಯಿ, ಇಲ್ಲಿ ಬಂದ್ ಸಾಯಿ. ಇಲ್ಲಿದ್ದೀರಾ? ಏನ್ ಬಗಳು ಬಾಸ್, ನಿಮ್ಮೊಂದು ವಿಷಯ ಗೊತ್ತಾ? ಜಯಲಲಿತಾ ಮದುವೆ ಆದ ವಿಷಯ ತಾನೋ? ಅದು ಹಳೇ ವಿಷಯ ಬಿಡು. ಕೆಂಚ ಎಕ್ಸೈಸ್ ಮಾಡ್ಬೇಕಾದ್ರೆ ಪ್ರಿಯಾ ಅವನ್ ಬಾಡಿ ನೋಡಿ, ಮೋಡಿಗೆ ಸಿಕ್ಕಿದ ಹಾವನಾಗಿ ಒದ್ದಾಡ್ತಿದ್ದಾಳೆ ಬಾ. ಹೌದಾ? ಅಷ್ಟೇ ಅಲ್ಲ ಬಾಸ್, ನೀನೇ ಟ್ರೈನಿಂಗ್ ಕೊಡ್ಬೇಕು, ಅದು ಇವತ್ತಿಂದನೇ ಶುರು ಹಚ್ಚಕು ಅಂತ ಹಠ ಹಿಡಿದ್ಬಿಟ್ಟಾಳೆ ಬಾಸ್. ಅವನ ಬಾಡಿಲಿ ಅಷ್ಟೊಂದು ಕಟ್ಸ್ ಇದ್ಯಾ? ಆ ಕಟ್ಸ್ ನೋಡಿ ಅವಳಗ್ ಫಿಟ್ಸ್ ಬಂತು ಬಾಸ್. ಆ ಕೆಂಚಿನ ಡಬ್ಬಾ ಬಾಡಿ ನೋಡಿದ್ಮೇಲೆ ಅವಳಿಗೆ ಫಿಟ್ಸ್ ಬರದೆ ಇನ್ನೇನೋ ಬರುತ್ತೆ. ಅವಳು ಏನಾದ್ರೂ ನನ್ನ ಬಾಡಿ ನೋಡಬೇಕಿ. ಬಾಸ್ ನೀವೇನ್ ಹೇಳ್ತಿದ್ದೀರಾ? ಯಾಕೋ ನಾನ್ ಏನ್ ಅನ್ಕೊಂಡಿದ್ಯಾ? ಗಂಡ್ಸು ಅನ್ಕೊಂಡಿದ್ದೀನಿ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಶರ್ಟ್ ಬಿಚ್ಚಿದ್ದು ನೀನ್ ಯಾವತ್ತೂ ನೋಡಿಲ್ಲ ಅಲ್ಲ. ಅಯ್ಯೋ ಬಾಸ್, ಆ ರೀತಿಯಾದ ತಪ್ಪು ನಿರ್ಧಾರಕ್ಕೆಲ್ಲ ಹೋಗ್ಬೇಡಿ ನೀವು. ನಿರ್ಧಾರನೋ ಉಡುದಾರನೋ ನಾಳೆ ನೋಡು. ನೂರ ಒಂಬತ್ತು. ಲೇ ಮಧ್ಯದಲ್ಲಿ ಒಂದ್ ನಂಬರ್ ಮಿಸ್ ಆಗೋಯ್ತು, ಬಿಗಿನಿಂಗ್ ಇಂದ ಎಲ್ಸ. ವೆರಿ ಗುಡ್ ಬಾಸ್, ವೆರಿ ಗುಡ್ ಬಾಸ್. ಇಷ್ಟೊಂದು ಇದೆಲ್ಲ ನಥಿಂಗ್ಯಾ?
ತನ್ನ ಲೆಕ್ಕದಲ್ಲಿ ಎತ್ತುತ್ತಾ ಇದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ಟೇಕ್ ದಿಸ್. ನಿಜವಾಗ್ಲೂ ನೀನೇನೇನು? ಇಟ್ಸ್ ಮೀ ಒನ್ಸ್ ಅಪಾನ್ ಎ ಟೈಮ್ ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮದ್ದೂರು, ಮಿಸ್ಟರ್ ಚನ್ನಪಟ್ಟಣ, ಮಿಸ್ಟರ್ ಬೆಂಗಳೂರು ಅಂತ ಸಿಕ್ಕಾಪಟ್ಟಿ ಬಿರುದುಗಳು. ಕರ್ನಾಟಕದಲ್ಲಿ ಅಲ್ಟ್ರಾ ಸಿಟಿ ಮಾಡ್ತಿದ್ದ ಎಲ್ಲ ರೋಡ್ಗಳ ತಲೆನ ಚೆಂಡಾಡಿದ ಕಾಲ ಅದು. ಇವತ್ ಯಾವ ಸೂಪು? ಆನೆ ಕಲ್ ಸೂಪ್. ಐದ್ ಕಲ್ ಹಾಕಿದ್ಯ? ಸೊಂಡ್ಲು ಸೇರ್ಸಿ ಹಾಕಿದ್ದೀನಿ. ವೆರಿ ಗುಡ್. ವಾಂಟ್ ದಿಸ್? ಇವರೆಲ್ಲ ಯಾರು? ಇವರೆಲ್ಲ ನಮ್ ಶಿಷ್ಯಂದಿರು. ರಂಗಸ್ವಾಮಿ, ಪೊನ್ನುಸ್ವಾಮಿ, ಕಂದಸ್ವಾಮಿ, ರಾಮಸ್ವಾಮಿ. I like it. You like this? Murti, Murti, naale inda nanu bartin class thagalo. Ayyo, you really like this? Ayyo, come on, I will teach you. Ayyo, idhen idu dari gaddavage. Ayyo, idhen idu kachada. Ayyo, 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 kachada konnille. ಮನೆ ಎಲ್ಲ ಕಚಡ ಮಾಡ್ತಿರೇನೋ? ರಾತ್ರಿ ಎಲ್ಲ ಪೇಸ್ಟ್ ಹಾಕಿ ಗೋಡೆ ಗಣಿಸಿದ್ದು ಇದೇ ನಿಮ್ಮಂತ ಬಿಕನಾಸಿ ನನ್ ಮಕ್ಕಳಿಗೆ ಮನೆ ಕೊಟ್ಟಿದ್ದು. ಅದೇನಿಲ್ಲ ಪ್ರಿಯಾ, ಶೀಸ್ ಮೈ ಓಲ್ಡ್ ಸ್ಟೂಡೆಂಟ್. ಅದಕ್ಕೆ ಕೈಯಲ್ಲಿ ಆ ಪವರ್ ಇದ್ದಿದ್ದಾಳೆ. ಹೌದು, ನನ್ ಪವರ್ ಏನು ಅಂತ ಗೊತ್ತಾಯ್ತಲ್ಲ, ನಾಳೆ ಬಂದು ನಿನ್ಗೆಲ್ಲ ಹೇಳ್ಕೊಟ್ಬಿಡ್ತೀನಿ. ಏನು ಬೇಡ, ನನ್ ಕೆಂಚನ ಹತ್ರನೇ ಕಲ್ತ್ಕೋತೀನಿ. ಅಯ್ಯೋ ಅಯ್ಯಯ್ಯೋ, ಸೆಟಪ್ ಆಗಿ ಪಿಕಪ್ ಆಗೋ ಟೈಮ್ ಅಲ್ಲಿ ಮುದುಕಿ ಬಂದು ಎಲ್ಲ ಪ್ಯಾಕಪ್ ಮಾಡ್ಬಿಟ್ಲಲ್ಲ. ಏನು ಅಂತ ಕೇಳಿದ್ರೆ ಏನು ಇಲ್ಲ ಅಂತಾಳೆ. ಊಟನಾದ್ರೂ ಮಾಡಂದ್ರೆ ನಂಗೆ ಊಟನು ಬೇಡ ಏನು ಬೇಡ ಅಂತ ರೂಮಲ್ಲಿ ಕೂತಿದ್ದಾಳೆ. ಸರಿ, ಇನ್ನೊಂದ್ ಸ್ವಲ್ಪ ಅನ್ನ ಹಾಕು. ಏನಣ್ಣ ಹುಚ್ಚ ಕಣೆ ನೀನು? ನೋಡಿ, ರಾತ್ರಿ ಹೊತ್ತು ಊಟ ಬಿಡ್ಬಾರ್ದು. ಊಟ ಬಿಟ್ರೆ ಆರೋಗ್ಯ ಹಾಳಾಗುತ್ತೆ. ಎಲ್ಲಿ ನೀನೇ ಕಣ ಊಟ ತರಕ್ ಹೋದೆ? ಕೂಗಿದ್ರೆ ನಾನೇ ಬರ್ತಾ ಇರ್ಲಿಲ್ವಾ? ನೀನ್ ಕೂಗಲ್ಲ ಅಂತ ನನ್ ಗೊತ್ತು ಕಣೆ, ಅದಕ್ಕೆ ನಾನೇ ಬಂದೆ. ನೀನ್ ಕೂಗಿದ್ರೆ ನಾನ್ ಅಲ್ಲಿಗೆ ಬಂದ್ಬಿಡ್ತಾ ಇದ್ದೆ. ಎಲ್ಲಿ ಕಣ? ನಿನ್ ಕಷ್ಟ ಎಲ್ಲಿ ಶುರು ಆಯ್ತೋ ಅಲ್ಲಿಗೆ. ಯಾರೋನು ಈ ನನ್ ತಂಗಿ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ದವನ್ ಯಾರು ಅಂದೆ? ಈ ಪಟ್ರೆ ಹತ್ರ ಏನ್ ಎಕ್ಸ್ಟ್ರಾ ಆಯ್ತೆ ಅಂತ ನನ್ನ ಕರ್ಕೊಂಬಂದು? ಲವಣ, ನನ್ನ ಮಕ್ಕಳ ರವಿಚಂದ್ರನ್ ಪಿಕ್ಚರ್ ನೋಡಿ ಕೆಟ್ಟ ಕೆರ ಹಿಡ್ದೋಗ್ಬಿಟ್ಟಿದ್ದೀರಲ್ರು. ಯಾವಾಗ ನೋಡಿದ್ರು ಪ್ರೀತಿ ಪ್ರೇಮ ಅನ್ಬಿಟ್ಟು. ನಿನ್ನ ಅಕ್ಕನ್ ನಮ್ ಶಿಷ್ಯನ ಹತ್ರನೇ ನಕರನ? ನೀನೇನ ಐಶ್ವರ್ಯ ರಯ್ಯ ಇಲ್ಲ ಶೇಖ್ ಶಕೀಲನ? ನಮ್ ಹುಡುಗ ನಾ ಲವ್ ಮಾಡು ಅಂದ್ರೆ ಮಾಡೋದಿಲ್ಲ ಅಂದಂತ ಏನ್ ಕಡಿಮೆ ಆಗಿದೆಯಾ ಅವನಿಗೆ? ಕೈ ಕಾಲ್ ನೆಟ್ಗಿಲ್ವಾ? ಕಲರ್ ಇಲ್ವಾ? ಏ ಪಕ್ಕ ಗಂಡ್ಸು ಕಣಮ್ಮ, ಗಂಡ್ಸು. ಏನೋ ಮುಖದ ಮೇಲೆ ಕುರುಪ್ ಬಿದ್ದಿದೆ ಅಷ್ಟೇ. ಈ ಕುರುಪ್ ಇದ್ರೇನೆ ನಮ್ ರೌಡಿಸಂ ಲಿಸ್ಟ್ ಅಲ್ಲಿ ಮೆಂಬರ್ ಆಗೋದಕ್ಕೆ ಸಾಧ್ಯ. ಅದ್ಯಾರೋ ಅವನು ಬಾಣ ಇಟ್ಕೊಂಡು ಗೆರೆ ಹೇಳಿದ್ನಲ್ಲ ಲಕ್ಷ್ಮಣ್, ಆ ತರ ಇದು. ಇದ್ರೆ ಯಾವ ನನ್ ಮಗನ ಹತ್ರ ಬರೋದಿಲ್ಲ. ಏನೋ ಮಚ್ಚೆ ಬಂದ್ರೆ ಕುಯ್ದಾಕ್ಬಿಡಲ್ವಾಣ? ನೋಡ್ದ, ಇಂತ ಅಳಿಯ ಸಿಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರ್ಬೇಕು. ಈ ಕೋಟೆ ಪ್ರಭಾಕರನ್ ಶಿಷ್ಯ ನಿನ್ನ ಲವ್ ಮಾಡ್ತಾವನೆ ಅಂದ್ರೆ ನಿನ್ ಭಾಗ್ಯ ಕಣೆ ಅದು. ಲವ್ ಮಾಡಲ್ವಾ? ಅವಳ ಹೆಂಗಿದ್ರು ಮದುವೆ ಆಗ್ತಾ ಕೊಡಲ್ ಮಟ್ಟೆ ಇದೇನ್ ಗೊತ್ತಾ? ಅಲ್ನೋಡು, ಆಸೆ ನಾಳೆವರೆಗೂ ಟೈಮ್ ಕೊಡ್ತೀನಿ. ಬೆಳಗ್ಗೆ ಬಂದು ನಮ್ಮ ಹುಡುಗನ ಲವ್ ಮಾಡ್ತೀನಿ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ
ಆ ಬೊಂಬೆಗಾಗಿದ್ದ ಗತಿನೇ ನಿಂಗೂ ಆಗುತ್ತೆ. ನಿನ್ನ ಅಕ್ಕನ ಮೂರೇ ಮೊಟ್ಟೆ ಕ್ರೈಮ್ ಡೈರಿನಲ್ಲಿ ಕ್ರೈಮ್ ಸ್ಟೋರಿ ಆಗುತ್ತೆ. ಏಯ್ ರೈಟ್ ಹೇಳು ಅಣ್ಣ, ಅವ್ರು ಕೊಡೋ ಹಿಂಸೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣ. ನಾನ್ ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ. ಹೋಗ್ತೀಯಾ? ನೀನ್ ಕಾಲೇಜ್ಗೆ ಹೋಗ್ತೀಯಾ? ಅವನು ಬರ್ತಾನೆ, ಜೊತೆಗೆ ನಾನು ಬರ್ತೀನಿ. ಅವನು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡೋದಕ್ಕೆ. ಏನ್ ನಿರ್ಧಾರ ಮಾಡ್ದೆ? ನನ್ನ ನಿರ್ಧಾರನ ನಿನ್ನೆ ಹೇಳಿದ್ನಲ್ಲ, ಬುದ್ಧಿ ಇರೋ ಯಾವ ಹುಡುಗಿನೂ ಅವನ್ನ ಲವ್ ಮಾಡಲ್ಲ. ನನ್ನ ಅಕ್ಕನ್ ಕೊಡೋ ಇಲ್ಲಿ ಮಟ್ಟಲ್ಲ. ಹಾಲ್ ಹಾಕಿದ್ದಕ್ಕೆ ಇಷ್ಟೊಂದು ಕಿರ್ಚಾಡ್ದಲ್ಲ, ಇನ್ ಆಸಿಡ್ ಹಾಕಿದ್ರೆ ಹೇಗಿರುತ್ತೆ ಅಂತ
ಯೋಚನೆ ಮಾಡಿದ್ಯಾ? ಇನ್ನೊಂದು ಸಲ ಯಾರ ಮೇಲಾದ್ರೂ ಆಸಿಡ್ ಹಾಕ್ತೀನಂತ ಎದುರಿಸಿದ್ರೆ ಅಡ್ಡಡ್ಡ ಸೇಳಾಕ್ಬಿಡ್ತೀನಿ. ಯಾಕಂಗ್ ನೋಡ್ತಿದ್ಯಾ? ನೀನು ನಿನ್ ಡ್ರೆಸ್ ಒಳ್ಳೆ ತಾಟಿಗಿತ್ತಿ ಹೋದಂಗ ಹೋಗ್ತಾ ಇದ್ಯಲ್ಲ, ಯಾಕೆ ನಾನು ಈ ತರ ಇದ್ದೀನಂತ ಕೋಪನಾ? ಇಲ್ಲ ನೀನ್ ಯಂಗ್ ಏಜ್ ಅಲ್ಲಿ ಈ ತರ ಬಟ್ಟೆ ಎಲ್ಲ ಹಾಕೊಳ್ಳಿಲ್ಲ ಅಂತ ಹೊಟ್ಟೆ ಊರಿನ? ಅಯ್ಯ ನಿಮ್ಮ ಅಪ್ಪ ಅಮ್ಮ ಯಾವ ರಾಶಿಲಿ ಹತ್ರ ನಿನ್ನ? ನನ್ ರಾಶಿಗೆ ಏನಾಗಿದೆ? ಹೋಗ್ಲಿ, ನೀನ್ ಯಾವ ರಾಶಿಯಲ್ಲಿ ಹುಟ್ಟಿದ್ದು? ನಂದ ತುಲಾ ರಾಶಿ. ಓ, ಇಂಗ್ಲಿಷ್ ಅಲ್ಲಿ ಲೀಬ್ರಾ ಅಂತಾರೆ. ಸೀಮೇಲ್ ಇಲ್ದೆ ಇರೋ ಬ್ರಾ, ನಿನ್ ಗೊತ್ತು, ನನಗೇನ್ ಗೊತ್ತು? ಸೀಮೇಗಿಲ್ದೆ ಇರೋ ಬ್ರಾ. ಹಾಯ್ ಪ್ರಿಯಾ. ಹಾಯ್. ನಿನ್ ರಾಶಿ ಎಲ್ಲ ನೋಡಕ್ ಬರುತ್ತಾ? ಹೌದು, ನಂದು ವೃಶ್ಚಿಕ ರಾಶಿ. ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸ್ಕಾರ್ಪಿಯೋ. ಇವತ್ತಿಂದ ನಿನ್ ಟೈಮ್ ಸಖತ್ತಾಗಿದೆ ಕಣೋ. ಹೌದಾ? ಥ್ಯಾಂಕ್ಸ್. ನಿಂದೇನ್ ರಾಶಿ? ಕ್ಯಾನ್ಸರ್. ಕ್ಯಾನ್ಸರ್? ಏಯ್, ಆ ಕ್ಯಾನ್ಸರ್ ಅಲ್ಲ ಕಣೋ, ಕಟಕ ರಾಶಿಗೆ ಇಂಗ್ಲಿಷ್ ಅಲ್ಲಿ ಕ್ಯಾನ್ಸರ್ ಅಂತಾರೆ. ಓ, ಹಂಗ? ಹಂಗೆ. ಈಗ ನಿನ್ ಟೈಮ್ ಆಗಿದೆ. ಕ್ಯಾನ್ಸರ್ ಇರೋದ್ರಿಂದ ಬ್ಯಾಡೆ. ಹೌದು, ಇದಕ್ಕೇನಾದ್ರೂ ಪರಿಹಾರ ಮಾಡ್ಬೋದಾಯ್ತಪ್ಪ. ಕ್ಯಾನ್ಸರ್ಗೆ ಏನು ಪರಿಹಾರ ಇಲ್ಲ. ನಾನು ಲವ್ ಲೆಟರ್ ಕೊಡಕ್ ಬಂದಾಗ್ಲೇನ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಬೇಕು. ವಿಧಿ ಪ್ರಕಾರ ಏನ್ ನಡಿಬೇಕು ಅದೇ ನಡೆಯುತ್ತೆ. ಪ್ರಿಯಾ. ಏನು ಪ್ರಿಯಾ, ಈ ವಿಷಯ ನಮ್ ಮುಂಚೆನೆ ಯಾಕಮ್ಮ ಹೇಳಿಲ್ಲ? ಏನ್ ವಿಷಯ? ಅದೇ ಕ್ಯಾನ್ಸರ್ ವಿಷಯ ನಮ್ಮ. ಅಯ್ಯೋ, ಊರವ್ರಿಗೆಲ್ಲ ಕರ್ದು ಕರ್ದು ಹೇಳಕ್ ಆಗತ್ತಾ? ಅವ್ನ್ ಕೇಳ್ದ, ನಾನ್ ಹೇಳ್ದೆ. ಅಯ್ಯೋ, ಮುಂಚೆನೆ ನಾನ್ ಕೇಳ್ಬೇಕಾಗಿತ್ತು. ಪ್ರಿಯಾ, ನನ್ನ ಪ್ರಿಯಾಗೆ ಕ್ಯಾನ್ಸರ್ ಅಂತೆ ಕಣೋ. ಕ್ಯಾನ್ಸರ್? ನೀವ್ ಅನ್ಕೊಂಡ್ರ ತರ ಕ್ಯಾನ್ಸರ್? ಬೇಡ ಕಣ, ಕ್ಯಾನ್ಸರ್ ವಾಸಿ ಆಗದವ್ರಂತ ರೋಗ ಅಂತ ತಿಳ್ಕೊಳ್ದೆ ಇರಷ್ಟು ಮೂಡ್ಕ ನಾನಲ್ಲ ಕಣೋ. ನಾನಲ್ಲ, ನಾವೊಂದು ನೆನ್ಸ್ಕೊಂಡ್ರೆ ಆ ದೇವ್ರು ಒಂದು ನೆನ್ಸ್ಕೊತಾನೆ. ಬಸ್, ನಾನೊಂದು ನೆನ್ಸ್ಕೊತಾ ಇದೀನಿ. ಏನು? ನಿಮ್ಗೆ ಸಿನಿಮಾ ನೋಡೋ ಅಭ್ಯಾಸ ಇದೆಯಾ? ಲೇ, ಕ್ಯಾನ್ಸರ್ ರೋಗ ಯಾರಿಂದಾನು ಗುಣಪಡಿಸಕ್ ಆಗಲ್ಲ ಅಂತ ಬಂಧನ ಸಿನಿಮಾ ನೋಡಿದ ಮೇಲೆ ಅಲ್ವೇನೋ ಗೊತ್ತಾಗಿದ್ದು. ಅದೇ ಸಿನಿಮಾದಲ್ಲಿ ಕ್ಯಾನ್ಸರ್ ಪೇಷಂಟ್ ಗೆ ಗಾಡ್ ಇಸ್ ಗ್ರೇಟ್ ಅಂತಾರಲ್ಲ ಬಾಸ್. ನೀನೇನ್ ಹೇಳ್ತೀಯ? ನಾನ್ ತಿರುಪ್ತಿಗೆ ಹೋಗ್ ಬರೋಣ ಅನ್ಕೊಂಡಿದ್ದೀನಿ. ಯಾಕೆ? ನಮ್ಮ ಅತ್ತಿಗೆಗೆ. ನಮ್ಮ ಅತ್ತಿಗೆ ಹೆಸರಲ್ಲಿ ಉರುಳು ಸೇವೆ ಮಾಡಿದ್ರೆ ಗುಣ ಆಗುತ್ತಂತೆ ಬಾಸ್. ಮಾಡಪ್ಪ, ಮಾಡು 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 ಮಾಡಲಿ, ಮಾಡು ಮಾಡು, ಹೋಗು ಹೋಗು ಹೋಗಲೇ ಬಾಸ್. ಹೌದಲ್ವಾ, ದುಡ್ಡು ಬೇಕಲ್ಲಪ್ಪ, ಕೊಡ್ತೀನಿ. ಮುಂದೆ ಪ್ಯಾಕೆಟ್ ಅಲ್ಲಿ ಇಟ್ಟರೆ BTS ಬಸ್ ಅಲ್ಲಿ ನಮ್ಮ ಅಣ್ಣಂದ್ರು ಹೊಡೆದು ಬರ್ತಾರೆ ಅಂತ ಇದ್ದೆ. ಬಾಸ್, ಇದನ್ನಿಟ್ಕೊಂಡು ಬರೀ ಕೆಳ ತಿರುಪ್ತಿಗೆ ಮಾತ್ರ ಹೋಗೋಕ್ ಸಾಧ್ಯ. ಓ, ವೆಂಕಿ ಟಾಪಲ್ ಇದನ್ನಲ್ಲ. ಹೌದಪ್ಪ, ಕೊಟ್ಟಿದ್ರು ಆಗಿಲ್ದೇ ಇರೋದು ನಮ್ಗೇನು ಬೆಳಕಣ. ಇದನ್ನೆಲ್ಲ ಹಣ ಇಟ್ಬಿಟ್ಟು ಸೇಟ್ ಉಂಡಿಲ್ಲ. ಹೋಗ್ಬಪ್ಪ, ಇದನ್ನ ಮರಿದಂಗೆ ಬೆಂಕಿ ಉಂಡಿಗೆ ಹಾಕ್ಬಿಡಪ್ಪ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಪ್ರಿಯಾಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಪ್ಪ. ಲೇ, ಹಂಗೆ ನಮ್ ವೆಂಕಿನ ಕೇಳ್ದೆ ಅಂತ ಹೇಳ ಪ್ರಿಯಾ. ಒಂದು ವಿಷಯ ಗಮನ ಇಟ್ಟು ಕೇಳು, ನೀನು ಏನು ಮಾಡ್ತೀಯಾ ಎತ್ತ ಮಾಡ್ತೀಯಾ ನನಗೆ ಗೊತ್ತಿಲ್ಲ, ಆದ್ರೆ ಈ ಎಲೆಕ್ಷನ್ ನಲ್ಲಿ ಮಾತ್ರ ನಾನು ಖಂಡಿತ ವಿನ್ ಆಗಲೇಬೇಕು. ಸರ್, ಯಾಕೆ ಸರ್ ಟೆನ್ಷನ್ ಮಾಡ್ಕೋತೀರ? ನೀವು ಹೊಸ ವೋಟರ್ ಲಿಸ್ಟ್ ತಯಾರು ಮಾಡ್ದೇ ನಾನು ನೀವು ಗೆಲ್ಲೋದು ಗ್ಯಾರಂಟಿ. ಧೈರ್ಯ ಹೋಗಿ ಸರ್, ನನ್ನ ಮಾತು ನಂಬಿ, 100% ನೀವು ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀರ. ತಗೊಳ್ಳಿ. ಹಲೋ. ಹಲೋ ಸರ್. ಜಲೀಲ್,
ಬೊಂಬು ಬಜಾರ್ ಹತ್ರ ಗಲಾಟೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಏನು ಅಂತ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ನಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಸರ್. ಎಲ್ರು ನನ್ ಬುತ್ತ ಹೋಗಿ. ದಾರಿ ಬಿಡಲೆ. ಚೆನ್ನಾಗಿ ನಡೀತಿದ್ಯಾ? ನಡೀತಾ ಇದೆ ಸರ್. ಇನ್ನೇನ್ ಬಂದಲ್ಲ ಬಿಡು. ಚೆನ್ನಾಗಿ ನಡೀತಾ ಇತ್ತು. ಎಮ್ ಎಲ್ ಎ ಕೃಷ್ಣಪ್ಪನ್ ಓಟ್ ಹಾಕ್ಬೇಕು. ಅಚ್ಯುತ್ರಾವ್. ಅಚ್ಯುತ್ರಾವ್ ಮಗಳ ಹೆಸರು ಪ್ರಿಯಾ, ವೈಫ್ ಹೆಸರು ಲಕ್ಷ್ಮೀನಾ? ಯಾಕೆ ನಗ್ತಾ ಇದ್ದೀರಾ? ಮೂರು ವರ್ಷ ಹಿಂದೆನಲ್ಲಿ ಸತ್ತೋಗ್ಬಿಟ್ಟಿದ್ಯಾ ಸರ್? ಸರಿಯಾಗಿ ಸರಿಯಾಗಿ ನೋಡಿ ಹೇಳ್ರಿ. ನೀನು ಓಟ್ ಹಾಕಂಗಿಲ್ಲ, ನೀ ಸತ್ತೋಗಿದ್ಯಾ ಹೋಗು. ಏನ್ ಇವ್ ಮಾತಾಡ್ತಾ ಇರೋದು? ಕಣ್ಣು ಮುಂದೆ ನಿಂತಿದ್ದೀನಿ, ಸತ್ತೋಗಿದ್ದೀನಿ ಅಂತ ಇದೆಯಲ್ಲೋ. ಎಲ್ರಿ ಎಲ್ಲಿ ತೆಗೀರಿ, ವೋಟರ್ ಲಿಸ್ಟ್ ತೆಗೀರಿ, ತೆಗೀರಿ ತೆಗೀರಿ. ಏನ್ರಿ ನೋಪಾಗ್ತಿದ್ದೀರಾ? ನಮ್ಮ ಓಟ್ ನಾವು ಹಾಕೋದಕ್ಕೆ ನಿಂತೇನ್ರಿ ಗಲಾಟೆ? ನಮ್ಮ ಯಜಮಾನ್ರ ಮೇಲೆ ಯಾಕ್ರಿ ಜೋರ್ ಮಾಡ್ತೀರಾ? ಲಕ್ಷ್ಮಿ ಹೌದು, ನಮಸ್ಕಾರಮ್ಮ. ನೀವು ಮೂರ್ ಜನರು ಸತ್ತು ಮೂರ್ ವರ್ಷ ಆಗಿದೆ, ಹೋಗಿ. ನಾನ್ಸೆನ್ಸ್, ಏನ್ ಗುಂಡಾಗಿರಿ ಮಾಡ್ತಾ ಇದೀಯಾ? ಹಾ ಗುಂಡಾಗಿರಿ ಮಾಡ್ತಾ ಇದೀನಿ. ಏ ಅಚ್ಯುತ್ರಾವ್, ಇವಳು ನಿನ್ ಮನೆಗ್ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ನಿಮ್ಮನೆ ಕರ್ಕೊಂಡು ಹೋಗ್ತೀನಿ? ಏನ್ ಮರ್ಯಾದೆ ಹೇಳದೆ ಮಾತಾಡ್ತಾ ಇದೀಯಾ? ಹೆಚ್ಚಿಗೆ ತೊಂದ್ರೆ ಕೊಟ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಕೊಡ್? ಹೌದು ಕೊಡಗು. ನಿನ್ನ ಮುದ್ದಾದ ಕೆನ್ನೆಗೆ ಮುತ್ಕೊಡಣ ಅಂದ್ರೆ ಮುತ್ಕೊಡಕ್ ಮುಂಚೆನೆ ಹೊಡೆದಿಯಲ್ಲ. ನನ್ ಮೇಲೆ ಕೈ ಮಾಡ್ತೀಯ? ಜಲೀಲ್ ಮುನ್ನಾ ಬಾಯಿ ತಮ್ಮ ಜಲೀಲ್, ಅನ್ಯಾಯವಾಗಿ ನಿನಗೆ ಮೂಡ್ ಬರೆಸ್ಬಿಟ್ಟಿಯಲ್ಲೇ. ಪಕಡಾಯ್ಸೆ. ಬಗ್ಗೆ ಗೊತ್ತಿಲ್ಲ ನಿಂಗೆ? ಕೋಟೆ ಪ್ರಭಾಕರ್ ಗ್ಯಾಂಗ್ನ ಚಿಂದಿ ಮಾಡ್ದವನು. ಹೋಗ ನಿನ್ನ ಅಕ್ಕನ ಕಾಂಡ. Oh, my God.
ಸಿಗ್ನೇಚರ್ನ ಬೇಕಾದ್ರೆ ಫೋರ್ಜರಿ ಮಾಡ್ಬಿಡ್ತಾರೆ. ಈ ಖಾಲಿ ಪೇಪರ್ ಮೇಲೆ ನನ್ನ ಹೆಬ್ಬೆಟ್ಟಿನ ಗುರ್ತಿದೆ. ಬರ್ಕೋ, ಹೆಸರು ಕೆಂಚ, ವಯಸ್ಸು 27, ನಂಬರ್ 6, ಅಣ್ಣಯ್ಯಪ್ಪನ ಗಲ್ಲಿ, ಕಲಾಸಿಪಾಳ್ಯ. ಈ ನನ್ನ ಮಕ್ಕಳು ಎಲೆಕ್ಷನ್ ಬೂತ್ಗೆ ನುಗ್ಗಿ ಕಳ್ಳೋ ಟಾಕಿದ್ದು ಅಲ್ಲದೆ ಈ ಹುಡುಗಿ ಹತ್ರ ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಇನ್ನು ಏನ್ ಬೇಕಾದ್ರೂ ಬರ್ಕೊಳಯ್ಯ, ಎಲ್ಲಿಗೆ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಯಾವ ಕೋರ್ಟ್ಗೆ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀವಿ. ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಇವ್ರುಗಳನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸು. ಇಲ್ಲಾಂದ್ರೆ ಯಾವಾಗ್ಲೂ ನಿನ್ ಬಾಯಲ್ಲೆ ಬರ್ತಾ ಇರುತ್ತಲ್ಲ ಗಾಂಡುಗಳು ಅಂತ, ಅದು ನಿನಗೆ ಅನ್ವಯಿಸುತ್ತೆ. ಹಲೋ ನಮ್ ಜಲೀಲ್ ಭಾಯ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ನಾಚಿಕೆ ಆಗೋದಿಲ್ಲ, ಅರೆಸ್ಟ್ ಮಾಡಿದಾಗ ಏನ್ ಮಾಡ್ತಾ ಇದ್ರಿ? ಅಲ್ಲ ಭಯ, ಅದು ಯಾರವನು? ಇಲ್ಲಿ ಹೊಡೆದಾಕಿರೋ ಸಾಮಾನೆಲ್ಲ ಮತ್ತೆ ದುಡ್ಡು ಕೊಟ್ಟು ಅಂಗಡಿಲಿ ಕೊಂಡ್ಕೋಬಹುದು, ಆದ್ರೆ ನಿನ್ನ ಮಗನ್ನ ಕತ್ತರಿಸಿ ಬಿಸಾಕಿದ್ರೆ ಮತ್ತೆ ಜೋಡಿಸಕ್ಕಾಗಲ್ಲ. ಸುಡೋ ಕೇಸ್ ಮಶಾನಕ್ಕೆ ಹೋಗ್ಬೇಕು. 25 ವರ್ಷದಿಂದ ಇದೇ ಏರಿಯಾಲಿ ಜೀವನ ಮಾಡ್ತಿದ್ದೀಯ ಅಂತ
ನಿಮ್ಮನ್ನೆಲ್ಲ ಜೀವ ಸಹಿತ ಬಿಟ್ಟಿದ್ದೀನಿ. ನಿನ್ ಮಗನಿಗೆ ಹೇಳು ನನ್ನ ತಮ್ಮ ಜಲೀಲ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋಬೇಕಂತ, ಇಲ್ಲ ಅಂದ್ರೆ ನಿನ್ನ ಮಗನ ಜೊತೆ ನಿಮ್ಮನ್ನು ಕಲಾಸಿಪಾಳ್ಯ ಸೆಂಟ್ರಲ್ ಸರ್ಕಲ್ ನಲ್ಲಿ ನೇಣು ಹಾಕ್ಬಿಡ್ತೀನಿ. ಇಷ್ಟೊಂದು ಗಾಡಿಗಳು ಬರ್ತಾ ಇದೆ, ಮುನ್ನಾ ಬಾಯಿ ಗಾಡಿಗಳು ಇದ್ದಾಗಿದೆ. ಮುನ್ನಾ ಬಾಯಿ ಕಡೆಯವರು ಇಲ್ಲಿಗೆ ಅದೇ ಗೊತ್ತಾಗ್ತದೆ. ಅಯ್ಯೋ ತುಂಬಾ ಪೆಟ್ಟಾಯ್ತೇನ್ರಿ ಪಾಪಿಗಳು, ದೊಡ್ಡವರು ಚಿಕ್ಕರು ಅಂತ ಏನು ನೋಡೋದಿಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಒಂದು ನಿಮಿಷ ರೀ. ಏನಿದೆಲ್ಲ ಅಣ್ಣ? ಮನೆಗೆ ಮುನ್ನ ಬಾಯಿ ಬಂದಿದ್ದ. ಕೊನೆಗೂ ಅಪ್ಪ ಅಮ್ಮನ ಮರ್ಯಾದೆ ಉಳಿಸಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಇದೀಯ? ಈ ಏರಿಯಾದಲ್ಲಿ 25 ವರ್ಷಗಳಿಂದ ಕಾಪಾಡ್ಕೊಂಡ್ಬಂದ ಘನತೆ ಗೌರವನ ಒಂದೇ ಕ್ಷಣದಲ್ಲಿ ನಿರ್ಹೋಮ ಮಾಡ್ಬಿಟ್ಟೆಲ್ಲ. ಬೀದಿ ಹೋಗೋ ರೌಡಿಗಳೆಲ್ಲ ನಿನ್ನಿಂದ ಮನೆ ಬರಾಗೋಯ್ತು. ಮಕ್ಕಳು ತಂದೆ ತಾಯಿ ಹೆಸರು ಉಳಿಸ್ತಾರೆ ಅಂತಾರೆ, ಆದ್ರೆ ಈ ರೀತಿನೂ ಉಳಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ SSLC 7 ಸರಿ ಫೇಲ್ ಆದಾಗಲೂ ಇಷ್ಟೊಂದು ನೋವಾಗ್ಲಿಲ್ಲ, ಆದ್ರೆ ಇವತ್ತು ನಮ್ ಮನೆಯನ್ನ ಈ ಸ್ಥಿತಿಗೆ ತಂದಿದೀಯಲ್ಲ, ಬಹಳ ನೋವಾಗೋಯ್ತು. ಅಲ್ಲಪ್ಪ, ಅವರೆಲ್ಲ ಎಲೆಕ್ಷನ್ ಬೂತ್ ಅಲ್ಲಿ ಗಲಾಟಿ ಮಾಡ್ತಾ ಇದ್ರು, ಪ್ರೀನ್ ಹತ್ರ ತಪ್ಪಾಗಿ ನೋಡ್ಕೋತಾ ಇದ್ರು, ಅನ್ಯಾಯ ನೋಡ್ತಾ. ಊರಿನ ಸಾಬ್ರಿ ಕಟ್ಕೊಂಡು ಕಾದಿ ಸಾಬಾ ಬಡವಾದ ಅನ್ನೋ ಹಾಗೆ ನಿನಗೆ ಯಾಕೋ ಬೇಕಿತ್ತಿದೆಲ್ಲ. ಬೀದಿ ಲೋಗೋ ಮಾರಿನ ಮನೆ ಕರ್ಕೊಂಬಂದಂಗಾಯ್ತು. ಅಂತವ್ ಸಾವಾಸ ನಮಗ್ ಬೇಡ ಕಣೋ. ನಿನಗೂ ಬೆಳೆದ್ ನಿಂತಿರೋ ಒಬ್ಳು ತಂಗಿ ಇದ್ದಾಳೆ, ಮೊದ್ಲೋಗಿ ಆ ಕಂಪ್ಲೇಂಟ್ ವಾಪಸ್ ತಗೊಂಬಿಡ. ಏಯ್, ಕಂಪ್ಲೇಂಟ್ ಕೊಡುವಾಗಿದ್ ಗಂಡಸ್ತನ ಈಗೆಲ್ಲಿ ಹೋಯ್ತು? ಬರ್ಕೊಡು. ಏನಲೇ ನೀನೇನ್ ಹೀರೋನ? ನನಗೆ ಹೊಡಿತೀಯ? ನೀನೇನ್ ದಾದ ಅನ್ಕೊಂಡಿದ್ಯಾ? ಏ ಸಾಲೆ, ಏಯ್ ಪಡಿಯ ಪಡಿಯ ನೋಡೋಣ. ಈ ಜಲೀಲ್ ಮೇಲೆ ಕೈ ಮಾಡ್ತೀಯ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಲ್ಲ, ಪಡಿಯ ನೋಡೋಣ. ತಮ್ಮಿದ್ರೆ ನೀವೇ ಹೇಳಿದ್ರಲ್ಲ ನನ್ನ ಮಗನಿಗೆ ಏನು ಮಾಡುದಿಲ್ಲ ಅಂತ ಹೇಳಿ. ಜಲೀಲ್, ಇವನ್ನ ಹೊಡೆಯೋ ಹಾಗಿದ್ರೆ ಅವತ್ತೇ ಹೊಡಿಬೇಕಾಗಿತ್ತು. ರೌಡಿಯಿಸಂ ಅಲ್ಲಿ ಕೈ ಮಾಡೋದು ಮುಖ್ಯ ಅಲ್ಲ, ನಮ್ಮನ್ನು ನೋಡಿದ್ರೆ ಭಯ ಇರಬೇಕು, ಅದು ಇವರಿಗಿದೆ ಅಷ್ಟೇ ಸಾಕು. ಕೆಲಸ ಮಾಡ್ತಾ ಇದ್ದೀರಾ ನೀವು? ಯಾರ್ದೋ ಕೋಪನ ಬುಕ್ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಪುಸ್ತಕ ಸರಸ್ವತಿ ಗೊತ್ತಾ? ಅದ್ ನನಗ್ ಗೊತ್ತು, ಆದ್ರೆ ಈ ಪುಸ್ತಕದ ಮಹತ್ವ ಏನು ಅಂತ ನಿನ್ನ ಮಗನಿಗೆ ಗೊತ್ತೇನೆ? ಇವತ್ತೆಷ್ಟೋ ಜನ
ಓದೋದಕ್ಕೆ ಅನುಕೂಲ ಇಲ್ಲದೆ ಕಲಾಸಿಪಾಳ್ಯ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಫುಟ್ಪಾತ್ಗಳಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅಂತದ್ರಲ್ಲಿ ಕಷ್ಟವಸಿಕೋ ಏನು ಓಸಿ ದೊಡ್ಡ ಮನುಷ್ಯನ್ ಮಾಡೋಣ ಅಂತಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ ನಿಂಗೆ? ಲೇ, ನೀನು ನಮ್ಮನ್ ಸಾಕೋದಕ್ಕೋಸ್ಕರ ಓದ್ಬೇಡವೋ, ನಿನ್ನ ನಿನ್ ಸಾಕೋಳಕ್ಕೋಸ್ಕರ ಆದ್ರೂ ಓದೋ, ಓದು. ಅಪ್ಪ, ಯಾಕೋ ನನ್ನ ತಲೆಗೆ ವಿದ್ಯೆ ಹತ್ತುತ್ತಲ್ಲಪ್ಪ, ನಾ ಇನ್ ಮುಂದಕ್ಕೆ ಓದಲ್ಲ, ನನಗೆ ಕ್ಷಮಿಸ್ಬಿಡು. ಅಷ್ಟಕ್ಕೂ ಇವತ್ತೆಷ್ಟೋ ಜನ ಇಂಜಿನಿಯರ್ಗಳು ಡಾಕ್ಟರ್ಗಳು ಕಷ್ಟಪಟ್ಟು ಓದಿ ಡಿಗ್ರಿಗಳನ್ನ ತಗೊಂಡು ಕೆಲಸ ಇಲ್ಲದೆ ಬೀದ್ ಬೀದಿ ಅಲಿತಾ ಇದ್ದಾರೆ. ಅಂಥದ್ರಲ್ಲಿ ನನ್ಗೆ ಯಾರಪ್ಪ ಕೆಲಸ ಕೊಡ್ತಾರೆ? ಓದೋರ್ಗೆಲ್ಲ ಕೆಲಸ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ಯಾ? ಕೆಲಸ ಸಿಗದೆ ಇದ್ರೆ ಬೇಡ. ನೀನು ಉದ್ಧಾರ ಆಗಬೇಕು ಅಂತ ಇದ್ರೆ ಯಾವ್ದಾದ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋ. ಅಪ್ಪ, ನನಗೂ ಆಸೆ ಇದೆಪ್ಪ, ನಾನು ದುಡಿಬೇಕು, ನಾಲ್ಕು ಸಂಪಾದನೆ ಮಾಡಬೇಕು ಅಂತ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಮೃಷ್ಟಾನ್ನ ಅಲ್ಲದೆ ಇದ್ರು ಎರಡೋ ತೊಟ್ಟೆ ತುಂಬ ಊಟ ಹಾಕ್ಬೇಕು ಅಂತ. ನೀವು ಹೇಳ್ದಾಗೆ ಸಣ್ಣ ಪುಟ್ಟ ವ್ಯಾಪಾರ ಅಂದ್ರೆ ಇವತ್ ನಾವಿರ ಪರಿಸ್ಥಿತಿಲಿ. ಏಯ್, ನಾನಿನ್ನೂ ಬದುಕಿದ್ದೀನ. ನನ್ನ ಮಗನಿಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋ ಜವಾಬ್ದಾರಿ ಬರೋದು ಮುಖ್ಯನೋ, ನಾನು ಹಣ ಕೊಡೋದು ಮುಖ್ಯನೋ? ಹೇಳು, ಏನ್ ಮಾಡ್ಬೇಕು ಅಂತ ಇದ್ಯಾ? ಅಪ್ಪ, ನನ್ನ ಸ್ನೇಹಿತ ಇದಾನಲ್ಲ ಲಕ್ಷ್ಮೀನಾರಾಯಣ, ಅವನು ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಅಂಗಡಿ ಓಪನ್ ಮಾಡಿದಾನಂತೆ. ಸಖತ್ತಾಗಿ ಬಿಸ್ನೆಸ್ ಆಗುತ್ತಂತೆ, ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಅಂತೆ. ಆಮೇಲಮ್ಮ, ಆ ಅಬ್ದುಲ್ ಇದಾನಲ್ಲ, ಅವನು 7ನೇ ಕ್ರಾಸಲ್ಲಿ ಒಂದು ಅಂಗಡಿ ಓಪನ್ ಮಾಡಿದಾನಂತೆ, ಅದು ಸಿಕ್ಕಾಪಟ್ಟೆ ಬಿಸ್ನೆಸ್ ಅಂತೆ. ಆಮೇಲೆ ನಮ್ಮ ಗ್ರೈಂಡರ್ ಮೂರ್ತಿನೂ, ಅದಕ್ಕೆ ಮಾರ್ಕೆಟ್ ಹಿಂದ್ಗಡೆ ಒಂದು ಚಾಕ್ನ ಅಂಗಡಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಕಾಗಬಹುದು ಅದು? ಅಪ್ಪ, ಎಲ್ಲ ಸೇರಿ 35-40,000 ರೂಪಾಯಿ ಬೇಕಾಗುತ್ತಪ್ಪ. ಸರಿ, ಅದಕ್ಕೆ ಬೇಕಾದ ಏರ್ಪಾಟ್ ನೀನ್ ಮಾಡ್ಕೋ, ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ಸರಿಪ್ಪ. ಅಲ್ಲೇನ್ ಬರ್ತಾ ಇರ್ಬಾರ್ದಲ್ಲೇ, ಕೈ ಕಳ್ಕೋಬೇಕಾಗತ್ತೆ. ಕೆಲಸ ಜಾಸ್ತಿ ಮಾಡು, ಸ್ವಲ್ಪ ನೋಡು. ಮಾಡು ಸರ್. ಈ ಬೇಳೆ ಡೂಪ್ಲಿಕೇಟ್ ಸರ್. ಮಾ, ಪ್ರಪಂಚದಲ್ಲಿ ಎಲ್ಲ ಡೂಪ್ಲಿಕೇಟ್ ಅಮ್ಮ, ಬೇಳೆ ಮಾತ್ರ ಏನು? ಬಂದ್ಯಾಲಪ್ಪ, ಬಂದಿನ. ಅಯ್ಯೋ, ನಿನ್ನ ನೋಡಿದ್ರೆ ಸಾಕ್ಷಾತ್ ವೆಂಕಟ ರಮಣ ನೋಡ್ದಂಗ ಆಗತ್ತೆ ಕಣೋ. ದರ್ಶನ ಎಲ್ಲ ಚೆನ್ನಾಗಾಯ್ತು? ಅಯ್ಯೋ, ಬಹಳ ಚೆನ್ನಾಗಾಯ್ತು, ತುಂಬಾ ರಶ್ ಇದ್ರು, ಒಳ್ಳೆ ದರ್ಶನ. ಅಯ್ಯೋ, ತಗೊಳ್ಳಿ ಪ್ರಸಾದ. ಒಟ್ಟಿನಲ್ಲಿ ಕ್ರಿಯಾಗ ಒಳ್ಳೇದಾದ್ರೆ ಅಷ್ಟೇ ಸಾಕು ಕಣಪ್ಪ. ಕಾಪಾಡಪ್ಪ. ಇದೇನ ಇದು? ತಿರುಪತಿ ಲಾಡು ಅಲ್ವಾ ಕೊಡೋದು? ಅಲ್ವಾ ತಂದಿದ್ಯಾ? ನನ್ ಮಗ ಸ್ವೀಟ್ ಅಂಗಡಿಯವನು ಲಾಡು ಪಾರ್ಸಲ್ ಮಾಡು ಅಂದ್ರೆ ಅಲ್ವಾ ಪಾರ್ಸಲ್ ಮಾಡ್ಬಿಟ್ಟನಲ್ಲ. ಬಾಸ್, ಈಗ ತಿರುಪ್ತಿಲಿ ಲಾಡುಗ್ ಬದ್ಲಾಗಿ ಅಲ್ವಾನೇ ಕೊಡ್ತಾವ್ರೆ ಬಾಸ್. ಅಲ್ವಾನಾ? ಯಾಕೋ? ಈ ತಮಿಳ್ನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ 10 ವರ್ಷ ಆದ್ಮೇಲೆ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಅಂತ ದೀಪಕ್ ಡಿಸ್ಕಷನ್ ಮಾಡಿ ಇನ್ಮೇಲೆ ಲಡ್ಡುಗ್ ಬದಲಾಗಿ ತಿರುಪತಿಲಿ ಅಲ್ವಾನೇ ಕೊಡ್ಬೇಕು ಅಂದವ್ರ ಬಾಸ್. ಎಲ್ವಿ ಜಯಲಲಿತಾ ಡಿಸೈಡ್ ಮಾಡಿದ್ಮೇಲೆ ತಿರುಪತಿಲಿ ಅಲ್ವಾನೇ ಬಿಡು. ಬಸ್ ಬಸ್, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ. ಆಮೇಲೆ ನಿನ್ ಸಿಎಲ್ ಜಾಸ್ತಿ ಆಗ್ಬಿಟ್ಟಿದೆ, ಡ್ಯೂಟಿಗೆ ಜಾಯ್ನ್ ಆಗ್ಲಿ ಬಸ್. ಅವನು ಅಯ್ಯೋ ಬಾ ಅಂತ ಕರೆದಿದ್ರೆ ಬಂದೇ ಬಿಟ್ಟಿದ್ದ. ಒಲವಿನ ಪ್ರಿಯನತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆ ನನ್ನ ದೇವತೆ. ಏನು ಪಾಪ ಪ್ರಸಾದ, ನಿನಗೆ ಈ ತಲೆ ತಿರುಗೋ, ಕಣ್ಣು ಮಂಜು ಮಂಜು ಆದ್ರೆ ಯಾವಾಗ ನೋಡಿದ್ರು ಕೆಟ್ಟದೆ ಮಾತಾಡ್ತೀಯ, ಕೆಟ್ಟ ಕೆಟ್ಟ ಹಾಡ ಹಾಡ್ತೀಯ. ಯಾಕೋ ಒಳ್ಳೆ ಸಾಂಗು ಹ್ಯಾಪಿ ಸಾಂಗ್ ಹಾಡಕ್ಕಾಗಲ್ಲ? ಹಾಡ್ತೀನಮ್ಮ, ಹಾಡ್ತೀನಿ, ನಿನಗೋಸ್ಕರ ಹಾಡೇ ಹಾಡ್ತೀನಿ. ನಾಯ್ ರೇ ನಾಯ್ ರೇ ನಾಯ್ ನಾಯ್ ರೇ ಪಾಪಾ. ಯಾಕೋ ಇಷ್ಟ ಒಳ್ಳೆ ಸಾಂಗ್ ಇಷ್ಟ ಕೆಟ್ಟದ ಹಾಡ್ತೀಯಲ್ಲ? ಹೆಂಗ ಮಾಡ್ಲಿ, ಮನ್ಸಲ್ಲೊಂದ್ ಇಟ್ಕೊಂಡು ಬಾಯಲ್ಲೊಂದು ಹೆಂಗ ಮಾಡ್ಲಿ? ನಿನಗೆ ಕ್ಯಾನ್ಸರ್ ಇರ್ಬೇಕಾದ್ರೆ ನನ್ ಹ್ಯಾಪಿ ಸಾಂಗ್ ಹೆಂಗ ಮಾಡ್ಲಿ? ಯಾರು ಹೇಳಿದ್ದು? ಅಯ್ಯೋ,
ನಿನ್ನ ಗೋವಿಂದನ ಹತ್ರ ಹೇಳ್ತಾ ಇದ್ದಲ್ಲ ಇಬ್ರು ಲೂಸ್ ಗಣೆ. ಅವನು ನನ್ನ ಕೇಳ್ದ ನಿನ್ ರಾಶಿ ಯಾವುದು ಅಂತ. ನಾನು ಕ್ಯಾನ್ಸರ್ ಅಂದೆ. ಕಟ್ಟಗ ರಾಶಿಗೆ ಇಂಗ್ಲಿಷ್ ಅಲ್ಲಿ ಕ್ಯಾನ್ಸರ್ ಅಂದೆ. ಗೋವಿಂದ, ಇಡೀ ಕರ್ನಾಟಕದ ಜನತೆಗೆ ತಿರ್ನಲ್ ವೇಲೆ ಅಲ್ವಾ ತಿನ್ಸ್ಬಿಟ್ಟಲ್ಲೋ. ನೋಡಿದ್ರಾ ನೋಡಿದ್ರಾ, ನಾಯಿಗೆ ಮೂಳೆ ಕಟ್ಕೊಂಡ್ ಬಂದಂಗೆ ಪೇಪರ್ ಅಲ್ಲಿ ಕಟ್ಕೊಂಡ್ ಬಂದಾಗಲೇ ನನಗ್ ಗೊತ್ತಾಗಬಾರ್ದಾಗಿತ್ತ. ಲೇ ಗೋವಿಂದ, ಅಮಸ್ತು ನಿಮ್ಮಸ್ತು ನಿಮ್ಮಸ್ತು. ರಪ್ಪ ರಾ ರಾ ನಯ್ನ ಬಾಗುಣ್ಣವ ಗುರು. ಇದೇಮ್ ಗುರು, ಉಪೇಂದ್ರನ್ ತರ ಅವಾಗವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ಏನಿಲ್ಲ, ನನಗೆ ಇಮಿಡಿಯೇಟ್ ಆಗಿ ಒಂದು 25,000 ರುಪೀಸ್ ಕ್ಯಾಶ್ ಬೇಕಾಗಿತ್ತು. ಜಸ್ಟ್ 25,000? ಹೌದು ಬಾಸ್. ಯಾಕೆ ಕುಟಿ? ಈ ಸಿಂಗಾಪುರ್ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಬಾಸ್. ಅಲ್ಲಿ ಹೋಗಿ ಉರುಳು ಸೇವೆ ಮಾಡಿಬಿಟ್ರೆ ನಮ್ಮ ಅತ್ತಿಗೆಗೆ ಕ್ಯಾನ್ಸರ್ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಡ್ತದಂತೆ. ಲೇ ಕಚ್ಚಡ ಕಂತ್ರಿ ಕರಿಯ, ನನ್ನ ಮಗನೇ ಕಟಕ ರಾಶಿನ ಕ್ಯಾನ್ಸರ್ ಹೇಳಿ ನನ್ನ ಹತ್ರ ಸುಲಿಗೆ ಮಾಡಿಬಿಟ್ಟಲ್ಲ. ನೋಡಲೇ ನೋಡೋ, ನನ್ನ ಹತ್ರ ತಗೊಂಡು ಇದ್ದು ಚೈನ್ ಉಂಗ್ರ ವಾಚಲ ಮಾರ್ಬಿಟ್ಟು ತೆಲುಗು ಪ್ರೊಡ್ಯೂಸರ್ ಗೋವಿಂದನಾಡು ರೇಂಜ್ ಅಲ್ಲಿ ಬಂದ್ ನಿಂತಿದ್ಯಲ್ಲ. ಬಾಸ್ ನನ್ನ ಕ್ಷಮಿಸ್ಬಿಡಿ, ಅನ್ನದಾಸಗೋಸ್ಕರ ನಿಮ್ಗೆ ಮೋಸ ಮಾಡ್ಬಿಟ್ಟೆ ಬಾಸ್. ನನಗಾಗಿರೋ ದ್ರೋಹನ ಕ್ಷಮಿಸ್ಬಿಡ್ತೀನ. ಆದ್ರೆ ಆಂಧ್ರ ಗವರ್ನಮೆಂಟ್ ಜೈಲಲ್ಲಿ ಇತ್ತ ಸೇರ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಿರುಪತಿಯಲ್ಲಿ ಲಾಡು ಬಂದು ಅಲ್ವಾ ಬಿಟ್ಟಲ್ಲ ಒಂದೇ ಒಂದು ಡೋಸು. ಅದನ್ನ ನಾನ್ ಮಾತ್ರ ಅಲ್ಲ ಕಣೋ, ಈ ನಮ್ಮ ಕರ್ನಾಟಕದ ಜನ ಕ್ಷಮಿಸೋದಿಲ್ವೋ? ಕ್ಷಮಿಸೋದಿಲ್ಲ. ಈಗ ನಾನು ಕೂಡ ಒಂದೇ ಒಂದು ಕೂಸಾಗೆ ಮಗ ನೀನು ಡೈರೆಕ್ಟ್ ತಿರುಪತಿ ಉಂಡಿದಾನೆ. ಜಾನೋ ಜಾನೋ ಬಂದೆ. ಏನ್ರಿ ತಗೋ, ಇದರಲ್ಲಿ ನನ್ನ PF ಹಣ, ಸ್ನೇಹಿತನ ಸಾಲ, ಅದು ಇದು ಎಲ್ಲ ಸೇರಿ 25,000 ಇದೆ. ಅವನ್ ಕೇಳಿದ್ದು 40,000 ರೂಪಾಯಿ ಅಲ್ವೇನ್ರಿ? ಅದೇ ಕಣ, ನನಗೂ ಅರ್ಥ ಆಗ್ತಾ ಇಲ್ಲ. ಮೊದಲನೇ ಸಲ ಅವನ್ ಬಾಯಿ ಬಿಟ್ಟು ನನಗೆ ಹಣ ಕೊಟ್ರೆ ಜೀವನದಲ್ಲಿ ನೆಲೆಯಾಗಿ ನಿಲ್ತೀನಿ ಅಂತ ಕೇಳ್ಕೊಂಡ. ಅವನ ಆಸೆ ಈಡೇರಿಸ್ತಾ ಇದ್ರೆ ನನ್ನ ತಂದೆಯಾಗಿ ಏನ್ ಪ್ರಯೋಜನ ಹೇಳು? ಒಂದ್ ನಿಮಿಷ ಬಂದೇರಿ. ರೀ ಒಂದ್ ನಿಮಿಷ ಬರ್ತೀರಾ? ಏನ್ ಜಾನು, ಇದನ್ ಕಟ್ಟಿ. ಏನ್ ಮಾಡ್ತಾ ಇದ್ದೀನಿ? ಮೊದ್ಲು ಇದನ್ ಕಟ್ಟಿ ಆಮೇಲೆ ಹೇಳ್ತೀನಿ. ಅಲ್ಲ ಕಣೆ, ಮಿಕ್ಕಿ ದುಃಖ ತಗೊಂಬನ್ನಿ. ಜಾನು, ಏನ್ ಮಾಡ್ತಾ ಇದೆ ಅಂತ ಗೊತ್ತಾ ನಿನಗೆ? ನೋಡ್ರಿ, ಮಕ್ಳ ಭವಿಷ್ಯಕ್ಕಿಂತ ನಮಗ್ ಬೇರೆ ಏನು ಹೆಚ್ಚಿಲ್ಲ. ಅವ್ರು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿದ್ದ ಹಾಗೆ. ನನ್ ಮಾತು ಕೇಳಿ, ಆಶೀರ್ವಾದ ಮಾಡಿಪ್ಪ. ಆಶೀರ್ವಾದ ಮಾಡಿ ಅಮ್ಮ. ನಿನ್ ಮಂಗಲಿ ಸರ ಅದೇ ದುಡ್ಡಾಗಿ ನಿನ್ ಕೈಯಲ್ಲಿರೋದು. ಏನಮ್ಮ ನೀನು? ಚಿನ್ನದ ಅಂತ ಇಬ್ರು ಮಕ್ಕಳು ನನ್ನ ಜೊತೆಲಿರುವಾಗ ನನಗೆ ಹಾಕೋಬೇಕು ಚಿನ್ನ? ನಿಮ್ಮಿಬ್ರು ಪ್ರೀತಿ ನನ್ ಜೊತೆ ಯಾವಾಗ್ಲೂ ಇರುತ್ತೆ. ನನ್ ಕಷ್ಟ ಸುಖ ಹಂಚ್ಕೊಂಡು ನನ್ನ ನೆಮ್ಮದಿಯಾಗಿಟ್ಕೊಳಕ್ಕೆ ನನ್ ಗಂಡ ಯಾವಾಗ್ಲೂ ನನ್ ಜೊತೆ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೇನೋ ಬೇಕು. ನಿನಗೊಳ್ಳೇದಾದ್ರೆ ನಮಗಷ್ಟೇ ಸಾಕು. ಲೋಕೆಂಚ, ಜೀವನದಲ್ಲಿ ಹುಡುಗಾಟ ಇರಬೇಕು, ಆದರೆ ಜೀವನನೇ ಒಂದು ಹುಡುಗಾಟ ಆಗಬಾರ್ದು. ಹೊಸ ಹೆಜ್ಜೆ ಇಡ್ತಾ ಇದೀಯಾ, ದೇವರು ಒಳ್ಳೇದು ಮಾಡಲಿ. ಸರಿನಪ್ಪ.
ಜಾನೋ, ನಿನ್ ಮಗನ್ ಮೊದಲನೇ ಸಂಪಾದನೆ 2630 ರೂಪಾಯಿ. ಅಪ್ಪ, ಇದಿನ್ನು ಬಿಗಿನಿಂಗ್ ಸ್ಟೇಜ್ ಅಪ್ಪ. ಹೋಗ್ತಾ ಹೋಗ್ತಾ ನೋಡ್ತಾ ಇರಿ ನಮ್ ಅಂಗಡಿ ವ್ಯಾಪಾರ ಯಾಕೆ ಕುದುರುತ್ತೆ ಅಂತ. ಅಮ್ಮ, ನಮ್ ಅಂಗಡಿ ವ್ಯಾಪಾರ ಮುಂದೆ ಬೇರೆ ವ್ಯಾಪಾರ ಎಲ್ಲ ಟುಸ್ಸೆ. ಅಪ್ಪ, ಇನ್ನೊಂದ್ ಸ್ವಲ್ಪ ದಿನನೇಪ್ಪ ನೀವು ಮಾಡಿರೋ ಸಾಲನೆಲ್ಲ ಚುಟ್ಕೆ ಚುಟ್ಕೆ ಹೊಡೆಯಲ್ಲಿ ತೀರ್ಸಾಕ್ಬಿಡ್ತೀನಿ. ನಮ್ ಅಂಗಡಿನ ಪೂಜೆ ಮಾಡಿರೋದು ಯಾರು ಹೇಳಿ? ಯಾರು? ನಿಮ್ ಹೀರೋ ಇಂತಾನೆ. ತಗೋ, ಬೀರಲ್ ಇಟ್ಬಿಡು. ಯಾಕ್ರಿ ಕಣ್ಣೀರು? ಮಗ ಇಷ್ಟೊಂದು ಹಣ ಸಂಪಾದಿಸಿದಾನೆ ಅಂತ ಸಂತೋಷನಾ? ಬೆಳೆದು ನಿಂತ ಮಗನಿಗೆ ಜವಾಬ್ದಾರಿ ಬಂದು ತನ್ನ ಕಾಲ ಮೇಲೆ ನಿಂತ್ಕೊಂಡು ಒಂದು ರೂಪಾಯಿ ಸಂಪಾದನೆ ಮಾಡ್ತಂದ್ರು ಅಷ್ಟೇ ಸಂತೋಷ ಆಗ್ತಾ ಇತ್ತು. ನನ್ನಂತ ಅಪ್ಪಂದ್ರಿಗೆ ಇದಕ್ಕಿಂತ ಸಂತೋಷ ಬೇಕೇನೆ? ನೀನೇನಮ್ಮ ನಿಮ್ಗೇನ್ ಸರ್? ಚಿಕನ್ ಬಿರಿಯಾನಿ. ಎರಡು ಚಿಕನ್ ಬಿರಿಯಾನಿ ಬರೋ. ಏ ಗಿಲೇ,
ಇಲ್ಲಿ ಆಮ್ಲೆಟ್ ಹೇಳ್ತಾನ ಬಂತ ಒಳಗಲೇ ಅಣ್ಣ ನಿಮ್ಗೇನಣ್ಣ ನೀರಾ ತಂದೆ ತಂದೆ ಏನ್ ಸರ್ ಅವ್ರೇ ಕಲ್ಮಿ ಕಬಾಬ್ ಲಾರೆ ತರ್ತೇನೆ ಇರು ಸರ್ ನೋ ಇನ್ನೂ ಒಂದ್ ಪ್ಲೇಟ್ ಕಲ್ಮಿ ಕಬಾಬ್ ಬೇಕಂತ ಖಾಲಿ ಬೇರೆ ಆಗೋಯ್ತು ಅವ್ರಿಗೇನ್ ಮಾಡೋದು ಸರಿ ಇದನ್ನೇ ತಗೊಂಡೋಗಿ ಕೊಡು ಸರಿ ಮಾರ್ವಾಡಿನ ಮಧ್ಯ ತಗೊಳ್ಳಿ ಸರ್ ಕಲ್ಮಿ ಕಬಾಬ್ ಯಾಕಲೇಟು ಸರ್ ರಶ್ ಇತ್ತು ಸರ್ ನಿಮ್ಗೋಸ್ಕರ ಸ್ಪೆಷಲ್ ಮಾಡ್ಸ್ಕೊಂಡ್ ಬಂದಿದ್ದೆ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಬಿಲ್ಲು ಬಿಲ್ಲ ಯಾರು ಅನ್ಕೊಂಡಿದ್ಯಾ ಅವ್ರನ್ನ ಯಾರಾದ ನನ್ಗೇನು ಸರ್ ತಿಂದಿದ್ ಬಿಲ್ ಕೇಳ್ತಾ ಇದನ್ನ ಅಷ್ಟೇ ಈಗ ಬಿಲ್ ಕೊಡಲ್ಲ ಏನ್ ಮಾಡ್ಕೋತೀಯ ಕಿತ್ಕೋತೀಯಾ ಏನ್ ಸರ್ ಮಾತಾಡ್ತೀರಾ ಇಷ್ಟೊತ್ತು ಗಂಟ್ಲವರೆಗೆ ತಿಂದು ಇವಾಗ ಕೊಡಲ್ಲ ಅಂತೀರಾ ನನ್ ಹೆಸರು ಕೇಳಿದ್ರೇನೆ ಇಡೀ ಕಲಾ ಸಿಪ್ಪಾಂಡಲ್ಲಿರೋ ಶಾಪ್ಗಳೆಲ್ಲ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಓಪನ್ ಆಗುತ್ತೆ ನಾಳೆಯಿಂದ ನಾವು ಹಾಗೆ ಮಾಡ್ತೀವಿ ಮೊದಲು ಬಿಲ್ ಕೊಡೆ ಬಿಲ್ ಬೇಕು ಬಿಲ್ ಬೇಕಾ ಹೌದು ಸರ್ ನನ್ನೇ ಬಿಲ್ ಕೇಳ್ತೀಯ ನಾನ್ ಯಾರು ಅಂತ ಗೊತ್ತಿದ್ದು ಬಿಲ್ ಕೇಳ್ತೀಯಾ ಕೊಡ್ತೀನಿ ಬಿಲ್ ಆ ಏನ್ ನೋಡ್ತೀಯ ಕ್ಷಮಿಸ್ಬಿಡಿ ಬಾಯ್ ಅವನೇನೋ ತಿಳಿದೆ ತಪ್ಪ ಮಾಡ್ಬಿಟ್ಟ ಜಲೀಲ್ ಯಾರು ಏನು ಅಂತ ಅವನಿಗೆ ಗೊತ್ತಿಲ್ಲ ಬಾಯ್ ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಬಾಯ್ 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 ನಿಮ್ಗೇನ್ ಬೇಕು ಹೇಳಿ ಬಾಯ್ ನಾನು ತಂದ್ಕೊಡ್ತೀನಿ ನೀವು ಕೂತ್ಕೊಳ್ಳಿ ಕೆಂಚ ನಾನ್ ಯಾರು ಎಂತವನು ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಿನಗೆ ಬಹಳ ಚೆನ್ನಾಗಿ ಗೊತ್ತು ಇವ್ರಿಗೂ ತಿಳಿಸ್ಬಿಡು ಬಟ್ಟಿ ಮಕ್ಕಳದ್ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರ ಸಲ ಬಡ್ಕೊಂಡಿದ್ದೀನಿ ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನ್ ಮಾತು ಕೇಳ್ತೀಯ ನೀನು ಅಣ್ಣ ಗಿಲ್ಲಿ ಅವನ ಹತ್ರ ಸರಿಯಾಗಿ ನಡ್ಕೊಂಡಿದ್ದಾನಣ್ಣ ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು ಸ್ವಾಮಿ ನಮ್ಮ ಹತ್ರ ದುಡ್ಡಿಲ್ಲ ಪುಕ್ಸಟ ದಿನಕ್ಕೆ ಬಂದಿದೀವಿ ಅಂತ ಇಲ್ಲ ನಾವು ಭಿಕ್ಷುಕರು ಭಿಕ್ಷೆ ಹಾಕಿ ಅಮ್ಮ ತಾಯಿ ಅಂತ ಕೇಳ್ಕೊಂಡಿದ್ರೆ ನಾವು ಆಗ್ತಾ ಇದ್ವಿ ಆಗಲ್ರು ನೋಡೋ ಕೆಲ್ಸ ಬಹಳ ದಿನದ ಮೇಲೆ ನಿಮ್ ತಂದೆ ತಾಯಿ ಆಸೆ ಪೂರೈಸಬೇಕು ಅಂತ ಕಷ್ಟಪಟ್ಟು ಹೋಟೆಲ್ ಇಟ್ಟಿದ್ಯಾ ನಾವು ಮಾಡ್ತಾ ಇರೋದು ವ್ಯಾಪಾರ ಕಣೋ ಇದ್ರಲ್ಲಿ ಯಾರು ಮುಲಾಜು ಇರಬಾರ್ದು ಆವೇಶ ಪಡೋದು ಬೇಡ್ರೋ ತಾಳಿದವನು ಬಾಳಿ ಅನ್ನೋ ಅಂತ ಗಾದೆನೇ ಇಲ್ವಾ ನಡ್ರಿ ಎಲ್ಲ ಕೆಲಸ ನೋಡ್ರಿ ಬಂದೆ ಸರ್ ಏನೇ ದಾರಿ ಗಡ್ವಾಗ ಬುಲ್ಡೋಸರ್ ತರ ನಿಂತ್ಬಿಟ್ಟಿದ್ಯಾ ಏನೋ ನಿನ್ನೆ ನೋಡಕ್ ಬಂದಿದ್ದು ಏನ್ ವಿಷಯ ಏನು ಹೋಟ್ಲ ವ್ಯಾಪಾರ ಜೋರಂತೆ ಸಪ್ಲೈಯರ್ ಕೆಲಸ ಖಾಲಿ ಇದೆಯಾ ಅಂತ ಕೇಳಕ್ ಬಂದೆ ಅಪ್ಲಿಕೇಶನ್ ಹಾಕು ಆಮೇಲೆ ನೋಡೋಣ ಫಸ್ಟ್ ಟೈಮ್ ನಿನ್ ನೋಡ್ದಾಗ್ಲೇ ಅಪ್ಲಿಕೇಶನ್ ಹಾಕಾಯ್ತು ಇನ್ನ ರಿಪ್ಲೈ ಕಳ್ಸಿಲ್ಲ ಯಾಕೆ ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ನೀನ್ ಕಂಡ್ರೆ ನಂಗೆ ಇಷ್ಟ ಅಂತ ಯಾವನ ಹೇಳಿದ್ದು ಸುಳ್ಳು ಯಾಕೆ ಹೇಳ್ತೀಯ ನೀನ್ ಲವ್ ಮಾಡ್ತೀಯೋ ಇಲ್ವೋ ಲವ್ ನಿನ್ನ ನೋಡು ನೀನೇನೆ ಹೇಳು ನಿನ್ನ ನೋಡು ನಂಗ್ ಲವ್ ಬರೋದೇ ಇಲ್ಲ ಬರಲ್ಲ ನೋ ಬರೋದೇ ಇಲ್ಲ ಏಯ್ ನೀನ್ ಡೈಲಿ ರಾತ್ರಿ ಹತ್ತುವರೆಗೆ ಮಲ್ಕೊಳತ್ತಾನೆ ಹೂಕಣೆ ಇವತ್ತು ಹತ್ತುವರೆಗೆ ಮಲ್ಕೊಬೇಕು ಸಿಗರೆಟ್ ಸೇದ್ಬಾರ್ದು ಕುಡಿಬಾರ್ದು ಯಾವ ಫ್ರೆಂಡ್ಸ್ ಇರಬಾರ್ದು ಅಟ್ ಎನಿ ಕಾಸ್ಟ್ ನನ್ನನ್ ಮಾತ್ರ ನೆನ್ಸ್ಕೋಬಾರ್ದು ಇವತ್ ರಾತ್ರಿ ನನ್ನ ನೆನ್ಸ್ಕೊಳ್ದೆ ನೀನ್ ಏನಾದ್ರೂ ಸುಖವಾಗಿ ಮಲ್ಕೊಂಡ್ಬಿಟ್ಟೆ ಅನ್ಕೋ ನೀನ ಲವ್ ಮಾಡಲ್ಲ ಅಂತ ಅರ್ಥ ಇಲ್ಲ ಅಂದ್ರೆ ಅಷ್ಟೇ ತಾನೆ ಮಾಡ್ಕೋ ಹೋಗಲಿ ಇವತ್ತು ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತೀನಿ 100% ನಿನ್ನ ನೋಡ್ಕೋತೀನಿ ನೋಡ್ಕೋ ಹೋಗಲಿ ಕನ್ಸಲ್ ಬಂದ್ ಕಾರ್ತೀನಿ ಕಣ ಏನ್ ದೊಡ್ಡ ಮೋಹಿನಿ ಇವಳು ಹೋಗಲಿ ಹ್ಮ್ ಸರಿ ನನ್ನ ಹತ್ರ ಚಾಲೆಂಜ್ ನೋಡ್ಕೊಳೆ ಈಗ ಮನ್ಗದ್ರೆ ನಾಳೆ ಬೆಳಗ್ಗೆ ಎದ್ದೊಳೋದು ಬೈಲಿ ಅಯ್ಯೋ ಅಯ್ಯೋ ಯಾಕೋ ಇದ್ದೆ ನನ್ ಮಗನೇ ಅವಳು ಅವಳು ಬಂದಂಗಾಯ್ತಲ್ಲ ಅವಳು ಬಂದಿದ್ದಿದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ವಾ ಕನ್ಸ್ ಕಂಡೆ ಸುಮ್ಮನೆ ಬಿತ್ಕೊಳ ಸಾರಿ ಮಾ ಹಾ ಅಯ್ಯೋ ಏನಪ್ಪ ಇದು ಅಯ್ಯಯ್ಯೋ
ಈಗೇನಾಯ್ತೋ ಹೈವಾನ್, ಯಾರೋ ಕೈ ಬಿಟ್ಟಂಗಾಯ್ತೋ, ಇಟ್ಟಂಗಾಯ್ತೋ ಬಿಟ್ಟಂಗಾಯ್ತೋ ಸರಿಯಾಗಳ ಕಮಂಗಿ. ಏನಪ್ಪ ಇದು ಕನ್ಫ್ಯೂಸು? ಅಲ್ಲ, ನಾನು ಅವಳ ಲವ್ ಮಾಡ್ತಾ ಇದ್ದೀನೇನೋ ಅಂತ ಡೌಟ್ ಬೇರೆ ಶುರು ಆಗ್ತಾ ಇದೆಯಲ್ಲ. ಮತ್ತೆ ಚಾಲೆಂಜ್ ತಗೊಂಡೆ, ಈಗ ನೀನ್ ಅದ್ರಲ್ಲಿ ಗೆಲ್ಲೇಬೇಕು. ಬಿದ್ಕೋ. ಏನಪ್ಪ ಇದು ಚಾಲೆಂಜು? ಆಗಲ್ಲ ಆಗಲ್ಲ, ನನ್ ಕೈಲ ಆಗಲ್ಲ. ಲೇ, ಯಾಕೆ ಹಿಂಗ್ ಬಂದ್ ಕಾಟ ಕೊಡ್ತಾ ಇದ್ಯಾ? ಅಮ್ಮ ತಾಯಿ ನೀನ್ ಗೆದ್ದೆ ಕಣೆ, ನಾಳೆನೆ ಬೆಳಿಗ್ಗೆ ನಿನ್ ಹತ್ರ ಬಂದು ಐ ಲವ್ ಯು ಹೇಳ್ತೀನಿ. ಈಗ ದಯವಿಟ್ಟು ಕಳ್ಕೊಳೆ. ಟೀಕೆ ಸುಬ್ಬ, ಇದ್ ಕನ್ಸಲ್ಲ ಕಣು, ನಿಜ ಕಣು, ರಿಯಲ್. ನೀನ್ ರಿಯಲ್ ಕೊಡಿಲ್ವ? ನಾನಿಲ್ಲಿ ರಿಯಲ್ ಇಲ್ದೆ. ಲೇ, ಯಾಕೆ ಕಾಟ ಕೊಡ್ತ್ಯಾ? ನಾನ್ ನೋಡದ್ ಏನೇ ಇಷ್ಟಪಟ್ಟೆ ಅದು ಅದು ಕಣೋ ಮಾತು. ನೀನ್ ಸಿಗರೇಟ್ ಸೇರ್ತಾ ಇರುವಾಗ ಅದು ಒಂಥರಾ ಹೋಗಿ ಬಿಡ್ತೀಯಲ್ಲ, ರೌಂಡ್ ರೌಂಡ್. ಅದು ಅದ್ ನೋಡಕ್ ಎಷ್ಟ್ ಚೆನ್ನಾಗಿರುತ್ತ. ನೀನ್ ರಸ್ತೆ ಮೇಲೆ ನಡೀತಾ ಇರುವಾಗ ಅದು ಒಂಥರಾ ಸ್ಟೈಲ್ ನಡೀತೆ ಅಲ್ಲ, ಹಿಂಗೆ 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 ಮಾಡಿ ನೋಡಕ್ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ನೀನ್ ನೋಡ್ತಾ ಇದ್ರೆ ಏನೇ. ಆಮೇಲೆ ಹೇಳ್ತೀನಿ ಕಣ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಐ ಲವ್ ಯು ಕಣ. ಬಿದ್ದಲ್ಲ ಪಾಡ್ಲಿಕ್ಕೆ. ಸಿಯುತಿಯ ಹಕ್ಕ ನಾ ಹೊಸಯುತಿಯ ಕತ್ತು ನೀನು ಸಿಯುತಿಯಲ್ಲೇ ಇಯಲ್ಲೇ.
बस ले करिया बन बढ़िया बन बढ़िया ये नहीं गुड न्यूज़ ले 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 ओवर एक्टिंग मार बड़ा करो ये लो प्रिंस को कैंसिल करो एंगेजमेंट आ गई तो बस हाँ बस ತೊಳಿ ಸರ್ ಹೆಂಚ ತಗೋ ಇದ್ರಲ್ಲ 60 ರೂಪಾಯಿ ಇದೆ ಓಕೆ ನೋಡಿ ನಿಮ್ಗೇನ್ ಬೇಕು ಸರ್ ಬಂದ್ರು ಭಿಕ್ಷೆ ಬೇಡ ಭಿಕಾರಿ ನನ್ನ ಮಕ್ಕಳು ಪ್ರಕಾಶ ಹೋಗಿ ಆರ್ಡರ್ ತಗೋ ಸರಿ ಭೋಜನ ಎಷ್ಟೇ ಭೋಜನ ಮಾಡ್ಬೇಡ ಓಕೆ ಆಯ್ತು ಕೊಡ್ಲಿಲ್ಲ ಅಂದ್ರೆ ಕೈ ಕಾಲ ನಿಮ್ ಆರ್ಡರ್ ಏನ್ ಹೇಳಿ ಸರ್ ಬೋಲೋ ಕ್ಯಾವನ ಮಾಮೂಲಿ ಬಿರಿಯಾನಿ ಎರಡು ಬಿರಿಯಾನಿ ಎರಡು ಚಿಲ್ಲಿ ಚಿಕನ್ ಎರಡು ಫಿಶ್ ಫ್ರೈ ಎರಡು ಕಬಾಬು ಹಿಂಗೇನ್ ಬೇಕು ತಂದೂರಿ ಬಸ್ ಎರಡು ತಂದೂರಿ ಬೇಗ ನಿನ್ನೆ ನಮಗೆ ಸಪ್ಲೈ ಮಾಡಿದ್ನಲ್ಲ ಅವ್ನು ಕಾಣ್ತಾನೆ ಇಲ್ಲ ನಮ್ಗೆ ಸಪ್ಲೈ ಮಾಡಿ ಬಿಲ್ ಕೇಳಿದ್ನಲ್ಲ ಆ ಪಾರ್ಟಿಯಲ್ಲಿ ಅವನೇನು ಮಾತಾಡಿದಾನೆ ಬಿಲ್ ಕೇಳಿದಾನೆ ಕರ್ಕೊಂಬಾಗುತ್ತಾ ನಾನು ಕ್ಷಮೆ ಕೇಳಿದ್ದೀನಿ ಇಲ್ಲಿ ಹೋಗಿ ಏನ್ ಬೇಕು ಅಂತ ಕೇಳು ಎಲ್ಲ ಆಗ್ಲೇ ಟೈಟ್ ಆಗಿದ್ದಾರೆ ಅವ್ರೇನೇ ಮಾತಾಡೋದು ಸುಮ್ಮನೆ ಇರು ಹೋಗು ಬಂದ ಬಡ್ಡಿ ಬಗ ಅರೆ ಬೇಟ ಏನು ಇವತ್ತು ನನ್ನ ಹತ್ರ ಬಿಲ್ ಕೇಳ್ತೀಯ ಸರ್ ಏನೋ ತಿಳಿದ ತಪ್ಪಾಗೋಯ್ತು ಸರ್ ಒಂದ್ ದಿನಕ್ಕೆ ಪುಂಗಿ ಬಂದಾಗ ಹೋಗ್ಬಿಡ್ತಾ ನಿನ್ನೆ ನೋಡಿದ್ರೆ ಸಿಕ್ಕಾಪಟ್ಟೆ ಎಗರಾಡ್ತಾ ಇದ್ದೆ ಆರಾಮ್ ಸಾಧೆ ಏನೋ ಲುಕ್ಕು ನೋಡಿದ್ರೆ ಭಯ ಆಗುತ್ತೆ ಯಾರೇ ಲುಕ್ ಯಾಕೆ ಹೊಡಿತಾರ ನನಗೆ ಲುಕ್ ಹೊಡಿಯೋದು ನೋಡ್ಕೊಂಡು ಸುಮ್ಮನೆ ಅವನ್ ಏನ್ ಕಿತ್ತಾನ ನಿನ್ನ ಇಂಥ ಸಮಯದಲ್ಲಿ ನಾವು ಇಲ್ಲಿರೋದು ಅಪಾಯ ಬಾರ ಹೋಗೋಣ ಚಿಂಚ ಬಾರ ಹೋಗೋಣ ನಡೆಯೋ
ಅಲ್ಲಿದ್ದಾನೆ. ಅದು ಅಮ್ಮ, ನಾವಿಬ್ರು ಗೊತ್ತಿಲ್ಲದೆ ಯಾರು ಗೊತ್ತಿಲ್ಲದೆ ನಿನ್ನ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ವಿ, ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೋ, ಅದು ಜೀವನ ನಾಶ ಮಾಡ್ಕೊಂಡ್ಬಿಟ್ಟಿಯಲ್ಲೋ, ನಾಶ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಅದು ಅಪ್ಪ 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 ಅಂದ್ರಿಗೆ ಯಾವ ಅಪ್ಪ ಅಂದ್ರಿಗೆ ಯಾವ ಅಪ್ಪ ಅಂದ್ರಿಗೆ ಅಪ್ಪ ಅಂತೆ ಇವನ ಹಾಲ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಬಾರೋ ಬಾ ಸ್ಟೇಷನ್ ಹೋಗೋಣ ಬಾ. ಸರಿ ಅಪ್ಪಾಜಿ ಅಪ್ಪಾಜಿ ನನ್ನ ಮಾತಾಡಿ ಬಾ. ಪೊಲೀಸರೆಲ್ಲ ಅವ್ರ ಕಡೆಯವ್ರೆ, ಇವ್ರೇನಾದ್ರೂ ಅವ್ರ ಕೈ ಸಿಕ್ಕಾಕೊಂಡ್ರೆ ಖಂಡಿತ ಇವ್ರು ಜೀವ ಸಹಿತ ಉಳಿಯಲ್ಲ. ನಾವೇ ಒಳ್ಳೆ ಲಾಯರ್ನ ನೋಡಿ ನಾಳೆ ಇವ್ರನ್ನ ಸರೆಂಡರ್ ಮಾಡ್ಸೋಣ. ನನ್ನ ಮಾತು ಕೇಳಿ ಅಪ್ಪಾಜೆ. ಅಮ್ಮ ನೀವಾದ್ರೂ ಹೇಳಿ ಅಮ್ಮ. ಅಲ್ಲ ಕಡೆ ಏನು ಅವರು ಇವ್ರನ್ನ ಹುಡುಕ್ತಾ ಇದಾರೆ ಅಮ್ಮ. ಈ ಸಮಯದಲ್ಲಿ ನಾವು ಇಲ್ಲಿರೋದು ಒಳ್ಳೇದಲ್ಲ. ಅಪ್ಪಾಜಿ ಬನ್ನಿ, ಅಪ್ಪಾಜಿ ಅಮ್ಮ ಬನ್ನಿ, ಅಮ್ಮ ಅನೇ ಬಾಯ್ಲು ಬಾಯ್ಲಿ ಬನ್ನಿ ಬನ್ನಿ. ಎಲ್ಲೋ ಕೆಂಚ, ನನಗೆ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡ, ಎಲ್ಲಿ ಬಚ್ಚಿಟ್ಟಿದೆ ಹೇಳು. ಹೇಳಿದ್ರ ಸರ್ ಯಾಕ್ರಿ ಹೆಂಗ್ ಹೊಡಿತಾ ಇದ್ದೀರಾ? ಯಾರ ನೀನು? ನಾನು ಅವ್ರ ಸ್ನೇಹಿತ. ಹುಷಾರ್, ನಿಜ ಹೇಳಿ ಕೆಂಚ ಎಲ್ಲಿ ಅಂತ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಲ್ರಿ, ನೀವು ನಮ್ಮನ್ನ ಎಂ ಎಲ್ ಎ ಆಗಿ ಗೆಲ್ಸ್ಬಿಟ್ರಿ ಅಂತ ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ಬಿಡ್ತೀವಿ ಅನ್ನೋ ನಂಬಿಕೆನ? ನಿಮ್ ಮಗ ಏನ್ ಹಿಮಾಲಯ ಪರ್ವತ ಹತ್ತಿ ಘನಕಾರ್ಯ ಮಾಡ್ಬಿಟ್ಟಿದಾನ? ಅವನ್ ಮಾಡಿರೋದು ಕೊಲೆ ರೀ, ಕೊಲೆ. ನಿಮ್ ಕಾಲಕ್ ಬಿದ್ದು ಬೇಡ್ಕೋತೀವಿ ಸರ್, ದಯವಿಟ್ಟು ಅವ್ರನ್ನ ಉಳಿಸ್ಕೊಡಿ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಮುನ್ನ ಬಾಯಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಇಡೀ ಕಲಾಸಿ ಪಾಳ್ಯಕ್ಕೆ ಪಾಳ್ಯಗಾರ ಇದ್ದ ಹಾಗೆ. ಅವ್ರು ತಮ್ಮನ್ನ ಕೊಲೆ ಮಾಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರೆ? ವಯಸ್ಸಿದೆ, ಹುಮ್ಮಸ್ಸಿದೆ ಅಂತ ವಿಷ ತುಂಬಿರೋ ಹಾವಿನ ಹೊತ್ತು ಕೈ ಹಾಕ್ಬಿಟ್ರೆ? ಇಲ್ಲ ಸರ್, ಏನೋ ಕೆಟ್ಟಗಳಿಗೆ ಹೀಗಾಗೋಯ್ತು. ಅವನಿನ್ ಯಾರ ತಂಟೆಗೆ ಹೋಗ್ತಿರೋ ತರ ನಾವು ಅವನ್ನ ನೋಡ್ಕೋತೀವಿ. ಇನ್ನೂ ಏನ್ರಿ ನೀವು ನೋಡ್ಕೊಳ್ಳೋದು? ಒಂದ್ ಸಾರಿ ಒಬ್ಬ ಮನುಷ್ಯ ಕೊಲೆಗಾರ ಅಂದ್ಮೇಲೆ ಮುಗ್ದಾಯ್ತು ಅಷ್ಟೇ. ಇವತ್ತಿನ ದಿವಸ ನಮ್ ಕಲಾಸಿ ಪಾಳಿ ಕೆಟ್ಟ ಹೆಸರು ಬಂದಿರೋದೆ ಇಂಥ ಗೂಂಡಗಳಿಂದ. ಅಂಥ ಮಗನ ಹೆತ್ತಿದಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಹೋಗ್ರಿ. ಏನೋ ಗೊತ್ತಿಲ್ಲ ಸರ್, ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ನಿನ್ನ ಕತ್ತರ್ ತಾಕಂದ್ರೆ ಅವನ್ ಬಂದೇ ಬರ್ತಾನಲ್ಲ. Hey!
ಏನ್ ರಾಜು ಏನಾಯ್ತು ಏನಾಯ್ತು ಅದು ಅಪ್ಪ ಏನು ಅಪ್ಪ ಅಮ್ಮನ ಅಮ್ಮನ ಬಾಯ್ ಅವನು Oh!
ಇವನ್ ಬಾಡಿ ಯಾರಿಗೂ ಸಿಗಬಾರ್ದು. ಕೋಣಿ ಚೀಲದಲ್ಲಿ ಕಟ್ಟಿ ಕೆರಲ್ ಬಿಸಾಕ್ರು. Oh!
ಕೆಂಚ ನೀನು ಬದುಕಿದ್ಯಾ? ಏನ್ರಿ ಸರ್, ಈ ಪೇಪರ್ಸ್ನ ಅರ್ಜೆಂಟಾಗಿ ಕಳಿಸ್ಬೇಕಾಗಿತ್ತು, ನೀವು ಸೈನ್ ಮಾಡ್ಬಿಟ್ಟು ಬೆಳಗ್ಗೆ ಮಾಡ್ದಾಯ್ತು ಹೋಗ್ರಿ. ಕೋರ್ಟ್ ನಿನಗೆ ಏನ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತಾ? ಗೊತ್ತು, ಮಾಡದಂದರೆ ಸಾಯೋದಕ್ಕೆ ನೀನು ಅಲ್ಲಿವರೆಗೂ ಯಾಕೆ ಹೋಗ್ತೀಯ? ಆ ಶಿಕ್ಷೆ ಇಲ್ಲೇ ಕೊಡ್ತೀನಿ. ಏನು ನಮ್ ಎಮ್ ಎಲ್ ಎನಾ ಇನ್ಸ್ಪೆಕ್ಟರ್ ನಾ ಕೊಂದಿದ್ದು, ನಾವ್ ಮೂಟೆ ಕಟ್ಟಿ ಕೆರೆಗೆ ಹಾಕಿದ್ವಲ್ಲ ಆ ಕೆಂಚಾನೆ. ನಾನು ಎಷ್ಟು ಹೊಡೆದ್ರು ಸಾಯ್ದೆ,
ಎದ್ದು ಬಂದು ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಅವನಿಗೆ ಒಂದು ಗುಂಡಿಗೆ ಅಲ್ಲ ಎರಡು ಗುಂಡಿಗೆನೆ ಇರಬೇಕು. ಇಡೀ ಕಲಾಸಿ ಪಾಳ್ಯ ಜಾಲಾಡಿಸಿ ಅವನು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ತುಂಡ್ ತುಂಡ್ ಮಾಡಿ ಬಿಸಾಕಿ ಹೋಗಿ. ನಿಂತ್ಕೊಡ್ರೋ ಬಚ್ಚಗಳ, ನಿಂತ್ಕೊಡ್ರೋ ಬಚ್ಚಗಳ, ಅಲ್ಲಿ ಇಲ್ಲಿ ಯಾಕೆ ಕುಡುತ್ತೀರಾ? ಅಲ್ಲಿ ಇಲ್ಲಿ ಯಾಕೆ ಕುಡುತ್ತೀರಾ? ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ. Yeah.
ಕೃಷ್ಣಪ್ಪ, ನಮ್ಮ ಎಸ್ ಐ ಕರ್ಣಾಕರ್ ಮತ್ತೆ ಮುನ್ನಾಬಾಯ್, ಈ ಮೂರನ್ನು ಕೊಂದ ವ್ಯಕ್ತಿ ಇವನೇ ಸರ್. ಇಂಥ ಕ್ರಿಮಿನಲ್ಸ್ಗಳನ್ನ ಸುಮ್ಮನೆ ಬಿಡಬಾರ್ದು. ನೋಡಿ, ಇಂಥ ಕ್ರಿಮಿನಲ್ಸ್ಗಳನ್ನ ಸಾಕ್ಷಿ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ಅಂದ್ರೆ ಹೊರಗೆ ಬಂದು ಯಾವುದೋ ಕಾರಣ ಇಟ್ಕೊಂಡು ಮತ್ತೆ ಈ ದಂಧೆ ಶುರು ಮಾಡ್ತಾರೆ. ಓಕೆ ಓಕೆ ಸರ್. ನೋಡಿ, ಹಾಡ್ ಹಗಲೇ ಇಲ್ಲಿ ಒಬ್ಬನ್ನ ಹೊಡೆದು ನೇಣು ಹಾಕಿದ್ದಾರೆ. ಈ ಕೊಲೆನ ನೋಡಿದವರು ಧೈರ್ಯವಾಗಿ ಮುಂದೆ ಬಂದು ಸಾಕ್ಷಿ ಹೇಳಿ. ಇಲ್ಲಿ ಇವ್ರನ್ನ ಹೊಡೆದು ನೇಣು ಹಾಕಿದ್ದನ್ನ ನೀವು ನೋಡಿದ್ರ? ಇಲ್ಲ ಸರ್, ಹೊರಗಡೆ ಏನೋ ಗಲಾಟೆ ನಡೀತಾ ಇತ್ತು. ನಾನು ಅಂಗಡಿ ಶಟರ್ ಕ್ಲೋಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಪಾಪ ಯಾರೋ ಹೊಡೆದು ನೇಣು ಹಾಕ್ಬಿಟ್ಟಿದ್ದಾರೆ. ಈ ಕೊಲೆ ಆಗಿದ್ದನ್ನ ನೀನ್ ನೋಡಿದೇನಯ್ಯ? ಇಲ್ಲ ಸ್ವಾಮಿ, ನೋಡಿಲ್ಲ. ಇಲ್ಲಿ ನಡೆದ ಗಲಾಟೆಯಲ್ಲಿ ನನ್ನ ಮಗ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಹುಡುಕಂ ಬರೋಷ್ಟಲ್ಲಿ ಈ ಅನಾಹುತ ನಡೆದೋಗ್ಬಿಟ್ಟಿತ್ತು. ಏ ಸ್ವಾಮಿ, ಬನ್ನಿ ಇಲ್ಲಿ. ಏನ್ ಸರ್ ಈ ಕೊಲೆನ ನೋಡಿದ್ರ ನೀವು? ದೇವರಣಗೂ ನಂಗೆ ಗೊತ್ತಿಲ್ಲ ಸರ್, ಏನೋ ಜನ ಎಲ್ಲ ಗುಂಪಿಸ್ತಾ ಇರೋದಲ್ಲ ಅಂತ ನಾನು ಬಂದು ನಿಂತ್ಕೊಂಡೆ ಅಷ್ಟೇ. ಇದು ಕೊಲೆನ ಸರ್? ಪಾಪ, ನಾನೆಲ್ಲೋ ಅವರೇ ನೇಣಕೊಂಡ್ಬಿಟ್ಟವ್ರು ಅನ್ಕೊಂಡ್ಬಿಟ್ಟೆ ಸರ್. ಅಯ್ಯ ಹೋಗಯ್ಯ, ನೀವು ಹೋಗ್ರೆ. ಎಲ್ಲ ಬರ್ತಾರೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ಕೆ. ಇಲ್ಲಿ ಹೋಗ್ರೆ ಹೋಗ್ರೆ. ಸರ್, ಯಾರು ಸಾಕ್ಷಿ ಹೇಳೋ ಧೈರ್ಯ ಮಾಡ್ತಿಲ್ಲ. ನಡೆದಿರೋ ಮೂರು ಕೊಲೆಗಳಿಗೂ ಕಾರಣ ನೀನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಅರೆಸ್ಟ್ ಮಾಡಿ ಏನು ಪ್ರಯೋಜನ? ನೋ ವಿಟ್ನೆಸ್, ನೋ ಪ್ರೂಫ್. ಇಡೀ ಇಂಡಿಯಾ ಪರಿಸ್ಥಿತಿನೇ ಹೀಗಿದೆ. ಒಂದೊಂದು ಘಟನೆಗೂ ಸಾಕ್ಷಿ ಹೇಳೋರಿದ್ದಿದ್ರೆ ಯಾರು ಕೊಲೆನೂ ಆಗ್ತಿರ್ಲಿಲ್ಲ, ಯಾವ ರೌಡಿನೂ ನಮ್ಮ ಕೈಲಿ ಉಳ್ಕೋತಿರ್ಲಿಲ್ಲ. ನೀನು ಹೀಗೆ ಎಲ್ಲರನ್ನೂ ಕಳ್ಕೊಂಡು ಅನಾಥನಾಗ್ತಿರ್ಲಿಲ್ಲ. ಕಾನೂನು ದೃಷ್ಟಿಯಲ್ಲಿ ನೀನು ಮಾಡಿರೋದು ತಪ್ಪೇ ಇರಬಹುದು, ಆದರೆ ಅದು ತಪ್ಪು ಅಂತ ಹೇಳೋದಕ್ಕೆ ನನ್ನ ಮನಸ್ಸು ಸಾಕ್ಷಿ ಒಪ್ತಾ ಇಲ್ಲ. ಲಾ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ನೋಬಡಿ ಕೇರ್ಸ್. ರಾವಣನ ಕೊಂದ ರಾಮನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ, ಆದರೆ ಅದೇ ರಾಮ ಈಗ ಹುಟ್ಟಿ ಇಂಥ ಕೆಲಸ ಮಾಡಿದ್ರೆ ಇಲ್ಲಿ ಯಾರೂ ಒಪ್ಪಲ್ಲ. ಮನೆಗೊಬ್ಬ ಮಗ, ದೇಶಕ್ಕೊಬ್ಬ ಮಗ ಅಂತ ಹಿರಿಯರು ಹೇಳ್ತಿದ್ರು. ಆದರೆ ದೇಶ ಹಾಳಾದರೂ ಚಿಂತೆ ಇಲ್ಲ, ಹುಟ್ಟೋ ಮಕ್ಕಳೆಲ್ಲ ಮನೆಯಲ್ಲೇ ಇರಬೇಕು ಅನ್ನೋ ಈ ರಾಮಜನ್ಮಭೂಮಿಯಲ್ಲಿ ಅನ್ಯಾಯ ಮಾಡೋರಿಗೆಲ್ಲ ಶಿಕ್ಷೆ ಕೊಡೋಕೆ ನೀನು ನಿಂತಿದೆಯಲ್ಲ, ನಿಜಕ್ಕೂ ನೀನು ರಾಮನೇ ಕಣಯ್ಯ. ನಿಜ ಹೇಳಬೇಕು ಅಂದ್ರೆ ಇಂಥ ಕ್ರಿಮಿನಲ್ಸ್ ಇರಲೇಬಾರದು ಅಂತ ನಮ್ಮ ಉದ್ದೇಶ. ನೀನು ಮಾಡಿದ ಕೆಲಸ ನಾವು ಮಾಡೋದಕ್ಕೆ ಹೋದ್ರೆ ಕಾನೂನು ನಮಗೆ ನೂರಾರು ಪ್ರಶ್ನೆಗಳನ್ನು ಹಾಕುತ್ತೆ. ಆದರೆ ಅದೇ ಕಾನೂನು ಒಂದು ಮಾತು ಹೇಳುತ್ತೆ, ಅನ್ಯಾಯ ಎದುರಿಸೋ ಪ್ರತಿಯೊಬ್ಬ ವ್ಯಕ್ತಿಯೂ ಪೊಲೀಸ್ ಆಗ್ತಾನೆ ಅಂತ. ನಮ್ಮ ಬ್ಯಾಂಗ್ಳೂರು ಸಿಟಿ ಕ್ರೈಮ್ ಲಿಸ್ಟ್ ಅಲ್ಲಿ 36 ಜನ ಇದ್ರು, ಅದರಲ್ಲಿ 3 ಜನ ಖಾಲಿ ಆಗಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇರೋರು 33 ಜನ.